ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿನ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯದ ಅಂತಿಮ ಬಿ ಎಯ ಆರನೇ ಸೆಮ್ನ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ 6.2 ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಒಂದು ಪತ್ರಿಕೆಯನ್ನು ನಿಗದಿಪಡಿಸಲಾಗಿದೆ. ಆ ಪತ್ರಿಕೆಯ ಅಧ್ಯಯನವನ್ನು ನಾವು ಪ್ರಾರಂಭಿಸಿದ್ದೀವಿ. ಅದರಲ್ಲಿ ಇದುವರೆಗೆ ನಾವು ತೌಲನಿಕ ಸಾಹಿತ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡುವಂಥ ಬಗೆಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿದ್ವಿ. ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ, ಪ್ರಭೇದಗಳ ಅಧ್ಯಯನ, ಪ್ರಭಾವಗಳ ಅಧ್ಯಯನ, ಭಾಷಾಂತರದ ಅಧ್ಯಯನ, ನಂತರ ತೌಲನಿಕ ಕಾವ್ಯ ಮೀಮಾಂಸೆಯ ಅಧ್ಯಯನ, ಇಲ್ಲಿವರೆಗೆ ನಾವು ಅಭ್ಯಾಸ ಮಾಡಿದ್ವಿ. ಇದನ್ನು ವಿದ್ವಾಂಸರು, ತೌಲನಿಕ ಸಾಹಿತ್ಯ ಅಧ್ಯಯನದ ವಿದ್ವಾಂಸರು ಪಟ್ಟಿ ಮಾಡಿರುವಂಥದ್ದಿಷ್ಟು. ಏನಂತಂದರೆ, ತೌಲನಿಕ ಸಾಹಿತ್ಯದ ಅಧ್ಯಯನವನ್ನು ಮಾಡಬೇಕಾದರೆ ಇಷ್ಟು ಬಗೆಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಮತ್ತು ಕೆಲವು ಇದಕ್ಕೆ ವಿದ್ವಾಂಸರು ಹೇಳಿರುವಂಥ ಈ ಅಂಶಗಳ ಜೊತೆಗೆ ಇನ್ನೂ ಒಂದು ಅಂಶವನ್ನು ಆ್ಯಡ್ ಮಾಡೋದಾದರೆ ಅದನ್ನು ಪ್ರತ್ಯೇಕವಾಗಿ ನಾನು ತೋರಿಸಿದ್ದೀನಿ, ಹೇಳಿದ್ದೀನಿ ಆ ಪ್ರಾರಂಭದ ಸಂದರ್ಭದಲ್ಲಿ, ಆ ಸೆಷನ್ನ ಸಂದರ್ಭದಲ್ಲಿ. ಸ್ವೀಕಾರಗಳ ಅಧ್ಯಯನ ಅನ್ನುವಂಥದ್ದನ್ನು ಕೂಡ ಒಂದು ಅಂಶ ಇದೆ, ಅದನ್ನು ಪ್ರತ್ಯೇಕವಾಗಿ ಈ ಲೆಕ್ಕಕ್ಕೆ ತಗೊಂಡಿಲ್ಲ, 5 ಅಂಶಗಳ ಪಟ್ಟಿಯಲ್ಲಿ ತಗೊಂಡಿಲ್ಲ. ಅದು ಪ್ರತ್ಯೇಕವಾಗಿರುವಂಥದ್ದು ಸ್ವೀಕಾರಗಳ ಅಧ್ಯಯನ ಅಂತಂದ್ಬಿಟ್ಟು. ಈ ಸ್ವೀಕಾರಗಳ ಅಧ್ಯಯನವೂ ಕೂಡ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಒಂದು ಅಂಶ. ಯಾಕೆಂತಂತಂದರೆ, ಭಿನ್ನ ಭಿನ್ನ ದೇಶ ಅಥವಾ ಭಿನ್ನ ಭಿನ್ನ ಭಾಷೆಗಳು, ಭಾಷೆಯಲ್ಲಿ ರಚನೆಯಾಗಿರುವಂಥ ಭಿನ್ನ ಭಿನ್ನ ಪ್ರಕಾರಗಳ ಸಾಹಿತ್ಯ, ಆಮೇಲೆ ಸಾಹಿತ್ಯ ಪ್ರಕಾರಗಳು, ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಹಿನ್ನೆಲೆಯ ಪ್ರೇರಣೆಗೆ ಒಳಪಟ್ಟು ಅಥವಾ ತಾತ್ವಿಕ ಚಿಂತನೆಗಳ ಹಿನ್ನೆಲೆಯಲ್ಲಿ ಅಥವಾ ಜ್ಞಾನ ಸಂಹಿತೆಗಳ ಹಿನ್ನೆಲೆಯಲ್ಲಿ ಮೂಡಿಬಂದಂಥ ಸಾಹಿತ್ಯ ಕೃತಿಗಳನ್ನು ಸ್ವೀಕರಿಸುವಂಥ ಬಗೆ ಹೇಗೆ, ಅಥವಾ ಅದರಿಂದ ಪ್ರಭಾವಿತವಾಗುವಂಥದ್ದು, ಅದರಿಂದ ಪ್ರಭಾವಿತನಾಗಿ ಒಬ್ಬ ಲೇಖಕ ಸ್ವೀಕರಿಸ್ತಾನೆ ಅದನ್ನು, ಅಥವಾ ಓದುಗ ಸ್ವೀಕರಿಸ್ತಾನೆ, ಜನರು ಸ್ವೀಕರಿಸ್ತಾರೆ, ಸಹೃದಯರು ಸ್ವೀಕರಿಸ್ತಾರೆ. ಸೊ ಹಾಗಾಗಿ ಈ ಥರದ ಸ್ವೀಕಾರದ ಅಧ್ಯಯನ ಇದೆಯಲ್ಲ, ಇದು ಕೂಡ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಒಂದು ಅಂಶ ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಸ್ವೀಕಾರದ ಅಧ್ಯಯನ ಕೂಡ ಒಂದು ಅಧ್ಯಯನದ ಬಗೆ ಅಂತಂದ್ಬಿಟ್ಟು ಪರಿಗಣಿಸಲಾಗಿದೆ. ಈಗ ಅದನ್ನು ನಾವು ಚರ್ಚೆಗೆ ಒಳಪಡಿಸ್ಬೋದು, ಮತ್ತು ಅದರ ಬಗೆಗಿನ ಚಿಂತನೆಯನ್ನು ನಾವು ನಡೆಸೋದಕ್ಕೆ ಸಾಧ್ಯ ಇದೆ. ಈ ಸ್ವೀಕಾರಗಳ ಅಧ್ಯಯನ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ಬಗೆ. ಈ ಸ್ವೀಕಾರಗಳ ಅಧ್ಯಯನವನ್ನು ಪ್ರಾರಂಭದಲ್ಲಿ ಫ್ರೆಂಚರ್ ಮಾಡಿದರು, ಆದರೆ ಬಹಳ ಮಟ್ಟಿಗೆ ಬೇರೆ ಬೇರೆ ದೇಶಗಳಲ್ಲಿ ಇದು ನಡೀತಾ ಇದೆ. ಆದರೆ ಪ್ರಾರಂಭದಲ್ಲಿ ಇದನ್ನು ತುಂಬ ಮುಖ್ಯವಾಗಿ ಗಂಭೀರವಾಗಿ ತೆಗೆದುಕೊಂಡಂಥವರು ಫ್ರೆಂಚರು. ಅದರ ಫ್ರೆಂಚ್ ಪಂಥ ಅಂತಂದ್ಬಿಟ್ಟೇನು ನಾವು ಡಿಸ್ಕಸ್ ಮಾಡಿದ್ವಿ. ಆ ಫ್ರೆಂಚ್ ಪಂಥದವರು ಸ್ವೀಕಾರವನ್ನು, ಆಕರ್ಷದವನ್ನು, ಸಾದೃಶ್ಯವನ್ನು, ವೈದೃಶ್ಯವನ್ನು, ಮೂಲ ಸತ್ವಗಳ ಅಧ್ಯಯನವನ್ನು ಮುಖ್ಯವಾಗಿ ಅವರು ಅಧ್ಯಯನಕ್ಕೆ ವಸ್ತು ಅಂತ ಅವರು ಸ್ವೀಕರಿಸಿದರು. ಸೊ ಹಾಗಾಗಿ ಈ ಸ್ವೀಕಾರದ ಬಗ್ಗೆ ತುಂಬ ಪ್ರಾರಂಭದ ಕೆಲಸವನ್ನು ಮಾಡಿದಂಥವರು ಫ್ರೆಂಚ್ ಪಂಥದವರು. ಸೊ ಹಾಗಾಗಿ ಫ್ರೆಂಚ್ ಪಂಥದವರು ಇದನ್ನು ಗಂಭೀರವಾಗಿ ಅದನ್ನು ತೆಗೆದುಕೊಂಡು ಫ್ರಾನ್ಸ್ನಲ್ಲಿ ಇದರ ಬಗೆಗಿನ ಚಿಂತನೆಯನ್ನು ಪ್ರಾರಂಭದಲ್ಲಿ ನಡೆಸಿದರು. ನಂತರ ಫ್ರೆಂಚ್ ಪಂಥಕ್ಕೆ ಇದು ಇದರ ಅಧ್ಯಯನ ವಿಸ್ತಾರಗೊಳ್ತು. ಈ ಥರ ಸ್ವೀಕಾರಗಳ ಅಧ್ಯಯನ ಅನ್ನುವಂಥದ್ದು ಪ್ರಾರಂಭ ಆಯಿತು. ಇಲ್ಲಿ ಸ್ವೀಕಾರ ಅನ್ನುವಂಥ ಒಂದು ಪದ ಆ್ಯಕ್ಚುಲಿ ಮುಖ್ಯವಾಗಿರುವಂಥದ್ದು. ಸ್ವೀಕಾರ ಅನ್ನುವಂಥ ಈ ಪದ ಇದೆಯಲ್ಲ, ಈ ಪದವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದರೆ, ಸ್ವೀಕರಿಸುವಂಥದ್ದು, ಪಡೆಯುವಂಥದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥ ಅರ್ಥ. ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಸ್ವೀಕಾರಕ್ಕೆ ಬೇರೆ ಬೇರೆ ಬಗೆಯ ಅರ್ಥಗಳಿದ್ದಾವೆ. ಸೊ ಹಾಗಾಗಿ ಏನು ಅಂತಂತಂದರೆ, ಅಂದರೆ ಲೋಕರುಡಿಯ ಅರ್ಥವನ್ನು ಕೂಡ ಒಳಗೊಂಡು ಈ ತೌಲನಿಕ ಸಾಹಿತ್ಯ ಅಧ್ಯಯನದ ಜ್ಞಾನಶಿಸ್ತಿಗೆ ಒಳಪಟ್ಟಂತೆ ಅದರ ಅರ್ಥ ವ್ಯಾಪ್ತಿ
ವಿಸ್ತೃತಗೊಂಡಿರುವಂಥದ್ದು. ಈ ಥರ ಇದನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಸ್ವೀಕಾರ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಆಕ್ಸ್ಫರ್ಡ್ ನಿಘಂಟು ಅನ್ನುವಂಥದ್ದು, ಆಕ್ಸ್ಫರ್ಡ್ ಡಿಕ್ಷನರಿ ಜಗತ್ತಿನ ಅತ್ಯಂತ ಮಾನ್ಯವಾಗಿರುವಂಥ ಡಿಕ್ಷನರಿಗಳಲ್ಲಿ ಒಂದು. ಆ ಆಕ್ಸ್ಫರ್ಡ್ ಡಿಕ್ಷನರಿ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದೆ. ಏನೇನು ಅರ್ಥಗಳನ್ನು ಕೊಟ್ಟಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಒಂದು ಏನು ಅಂತಂತಂದರೆ, ಭಾವನೆ ಅಥವಾ ಕಲ್ಪನೆಗಳನ್ನು ಮನಸ್ಸಿನಲ್ಲಿ ಸ್ವೀಕರಿಸುವಂಥದ್ದು. ನೋಡಿ, ಮತ್ತೊಬ್ಬರ ಭಾವನೆ ಅಥವಾ ಕಲ್ಪನೆಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ನಾವು ಸ್ವೀಕರಿಸುವಂಥದ್ದು, ಸ್ವೀಕಾರ ಇದು. ಈ ರೀತಿ ನಾವು ಸ್ವೀಕರಿಸ್ತೀವಿ ಒಂದರ್ಥ. ಇನ್ನೊಂದು, ನಿರ್ದಿಷ್ಟ ಗುಣ ರೂಪದ ವಿಷಯವನ್ನು ಸ್ವಾಗತಿಸುವಂಥದ್ದು. ನಿರ್ದಿಷ್ಟ ಗುಣ, ಯಾವುದಾದರೂ ಗುಣ ಆಗಿರಲಿ, ಆಮೇಲೆ ರೂಪದ, ರೂಪ ಅಂತಂತಂದರೆ ಆ್ಯಕ್ಚುಲಿ ಸ್ಟ್ರಕ್ಚರ್ ಅನ್ನುವಂಥ ಅರ್ಥ ಬರುತ್ತೆ. ರೂಪ ಅಂದರೆ ವಿನ್ಯಾಸ ಅನ್ನುವಂಥ ಅರ್ಥ ಬರುತ್ತೆ. ಇನ್ನೊಂದು ಸೌಂದರ್ಯ ಅನ್ನುವಂಥ ಅರ್ಥನೂ ಕೂಡ ಬರುತ್ತೆ. ಸೊ ಹಾಗಾಗಿ ನಿರ್ದಿಷ್ಟ ಗುಣ ಮತ್ತು ರೂಪದ ವಿಷಯವನ್ನು ಸ್ವಾಗತ ಮಾಡಿಕೊಳ್ಳುವಂಥದ್ದು ಕೂಡ, ಅಂದರೆ ಬರಮಾಡಿಕೊಳ್ಳುವಂಥದ್ದು ಕೂಡ ಅಥವಾ ಅದನ್ನು ಒಪ್ಪುವಂಥದ್ದು ಕೂಡ ಸ್ವೀಕಾರಕ್ಕೆ ಸಂಬಂಧಪಟ್ಟಿರುವಂಥ ಅಂಶ ಅನ್ನುವಂಥದ್ದು. ಆಮೇಲೆ ವ್ಯಕ್ತಿ ಮತ್ತು ಅಥವಾ ಪುಸ್ತಕದ ಕಡೆಗೆ, ಒಂದು ನಿರ್ದಿಷ್ಟ ಪುಸ್ತಕ ಅಥವಾ ನಿರ್ದಿಷ್ಟ ವ್ಯಕ್ತಿ, ಇವರ ಕಡೆಗೆ ಗಮನ ಹರಿಸುವಂಥದ್ದು. ಭಾವ ನಿರ್ದೇಶನ ಮಾಡುವಂಥದ್ದು ಅಂತಂತಿದೆ, ಅಂದರೆ ನಿರ್ದಿಷ್ಟ ವ್ಯಕ್ತಿ ಅಥವಾ ಒಂದು ಕೃತಿಯ ಕಡೆಗೆ. ಪುಸ್ತಕ ಅಂತಂದರೆ ಸಾಹಿತ್ಯ ಕೃತಿ ಅಥವಾ ಸಾಹಿತ್ಯೇತರವಾಗಿರುವಂಥ ಸೃಜನೇತರ ಕೃತಿ, ಈ ಕೃತಿಯ ಕಡೆಗೆ ಗಮನ ಕೊಡುವಂಥದ್ದು. ಗಮನ ಕೊಡುವಂಥದ್ದು ಅಂತಂದರೆ ಅದನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ ಅಂತಂತ ಅರ್ಥ, ಅಥವಾ ನಾವು ಅದನ್ನು ಬಯಸ್ತಾ ಇದ್ದೀವಿ ಅಂತ, ದಟ್ ಮೀನ್ಸ್ ಸ್ವೀಕರಿಸ್ತಿದ್ದೀವಿ ಅಂತಂತ ಅರ್ಥ. ಒಂದು ಕೃತಿ ಅಥವಾ ವ್ಯಕ್ತಿಯನ್ನು ನಾವು ಏನಂತಂದರೆ ಬಯಸುವಂಥದ್ದು, ಸ್ವೀಕರಿಸುವಂಥದ್ದು. ಈ ಅರ್ಥದಲ್ಲೂ ಕೂಡ ಸ್ವೀಕಾರ ಅನ್ನುವಂಥದ್ದು ಆ್ಯಕ್ಚುಲಿ ಬಳಕೆಯಲ್ಲಿದೆ ಅಂತಂದ್ಬಿಟ್ಟು ಆಕ್ಸ್ಫರ್ಡ್ ಡಿಕ್ಷನರಿ ಹೇಳ್ತಾ ಇರುವಂಥದ್ದು. ಇದು ಆ್ಯಕ್ಚುಲಿ ಈ ತೌಲನಿಕ ಸಾಹಿತ್ಯದ ಅಧ್ಯಯನಕಾರರಿದ್ದಾರಲ್ಲ, ಇವರು ಕೊಟ್ಟಿರುವಂಥ ವಿವರಣೆ ಇದೆಯಲ್ಲ, ಆ ವಿವರಣೆಗೇ ಸಂಬಂಧಪಟ್ಟಿದೆ. ಆದರೆ ಈ ತೌಲನಿಕ ಅಧ್ಯಯನಕಾರರು ಕೊಟ್ಟಿರುವಂಥ ವಿವರಣೆ ಇದಕ್ಕಿಂತ ಒಂದು ಸ್ವಲ್ಪ ಮುಂದುವರೆದಿದೆ, ಅದನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ಆಕ್ಸ್ಫರ್ಡ್ ಡಿಕ್ಷನರಿ ಏನು ಅರ್ಥಗಳನ್ನು ಕೊಟ್ಟಿದೆ, ಆ ಅರ್ಥ ವ್ಯಾಪ್ತಿಗಿಂತ ಸ್ವಲ್ಪ ಮುಂದುವರೆದಿರುವಂಥದ್ದು ತೌಲನಿಕ ಅಧ್ಯಯನಕಾರರ ಸ್ವೀಕಾರದ ಪರಿಕಲ್ಪನೆಯ ಇದು ಅರ್ಥವ್ಯಾಪ್ತಿ ಅನ್ನುವಂಥದ್ದು. ಆಲ್ಡ್ರಿಚ್ ವೈನ್ಸ್ಟೀನ್ ಅನ್ನುವಂಥವ್ರು, ಆಲ್ಡ್ರಿಚ್ ವೈನ್ಸ್ಟೀನ್ ಅನ್ನುವಂಥವ್ರು ತೌಲನಿಕ ಅಧ್ಯಯನದ ವಿದ್ವಾಂಸ. ಅವನು ಏನು ಹೇಳ್ತಾನೆ ಅಂತಂದರೆ, ಆಲ್ಡ್ರಿಚ್ ವೈನ್ಸ್ಟೀನ್ ಅಂತ ತಂದುಬಿಟ್ಟು ಚರಂಗೆ ಯಾಗೆ ಸಾವತ್ತು ಆಲ್ಡ್ರಿಚ್ ವೈನ್ಸ್ಟೀನ್ ಅಂತ ತಂದುಬಿಟ್ಟು ಆ ವಿದ್ವಾಂಸ ಏನು ಹೇಳ್ತಾನೆ ಅಂತಂದರೆ, ಸ್ವೀಕಾರ ಅನ್ನುವಂಥದ್ದು ವ್ಯಾಪಕವಾಗಿರುವಂಥ ವಿಷಯಗಳನ್ನು ಸೂಚಿಸೋದಕ್ಕೆ ಬಳಸುವಂಥದ್ದು. ಇದನ್ನು ವ್ಯಾಪಕವಾಗಿರುವಂಥ ವಿಷಯ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ವಿವರವಾಗಿ ಹೇಳೋದಾದರೆ ಇದು ಲೇಖಕರು, ಬರಹಗಾರರು, ಲೇಖಕರು ಅಂದರೆ ಬರಹಗಾರರು, ಓದುಗರು, ಸಮೀಕ್ಷಕರು, ಸಮೀಕ್ಷಕರು ಅಂದರೆ ವಿಮರ್ಶೆ ಮಾಡುವಂಥ ವಿಮರ್ಶಕರು, ಆಮೇಲೆ ಪ್ರಕಾಶಕರು, ಒಂದು ಬುಕ್ಕನ್ನು ಪಬ್ಲಿಷ್ ಮಾಡುವಂಥವ್ರು, ಪುಸ್ತಕವನ್ನು ಕೃತಿಯನ್ನು ಪಬ್ಲಿಷ್ ಮಾಡುವಂಥ ಪ್ರಕಾಶಕರು, ಮತ್ತು ಸುತ್ತಮುತ್ತಲಿನ ಪರಿಸರಗಳನ್ನು ಒಳಗೊಂಡಂತೆ. ಪರಿಸರ ಅಂತಂದರೆ ಇಲ್ಲಿ ಒಂದು ಎನ್ವಿರಾನ್ಮೆಂಟ್ ಅನ್ನುವಂಥ ಅರ್ಥ ಅಂತ ಒಂದೇ ಅಂತಂತಲ್ಲ, ಪರಿಸರ ಅಂತಂದರೆ ಅಲ್ಲಿರುವಂಥ ಸಾಮಾಜಿಕ, ಧಾರ್ಮಿಕ, ಆರ್ಥಿಕವಾಗಿರುವಂಥ, ಸಾಂಸ್ಕೃತಿಕವಾಗಿರುವಂಥ ಅಥವಾ ವೈಚಾರಿಕವಾಗಿರುವಂಥ ಪರಿಸರ ಇದೆಯಲ್ಲ, ಈ ಪರಿಸರ, ಈ ಪರಿಸರವನ್ನು ಕೂಡ ಒಳಗೊಂಡಂತೆ ಅಥವಾ ಜನರ ನಂಬಿಕೆಗಳು ಇವೆಲ್ಲವೂ ಕೂಡ ಸೇರುತ್ತೆ, ಒಳಗೊಂಡಂತೆ ಕೃತಿಗಳು ಮತ್ತು ಅವುಗಳನ್ನು ಆವರಿಸಿರುವಂಥ ಸಂಬಂಧ, ಕೃತಿಗಳು ಮತ್ತು ಆ ಕೃತಿಗಳನ್ನು ಆವರಿಸಿರುವಂಥ ಸಂಬಂಧ, ಆವರಿಸಿರುವಂಥ ಯಾರ್ಯಾರು ಆವರಿಸಿದ್ದಾರೆ, ಲೇಖಕರು ಕೃತಿಯನ್ನು ಆವರಿಸಿದ್ದಾರೆ, ಓದುಗರು ಆವರಿಸಿದ್ದಾರೆ, ಸಮೀಕ್ಷಕರು ಆವರಿಸಿದ್ದಾರೆ, ಪ್ರಕಾಶಕರು ಆವರಿಸಿದ್ದಾರೆ, ಆಮೇಲೆ ಆ ಸಮಾಜದ ನಂಬಿಕೆ, ವಿಧಿ ನಿಷೇಧ, ಸಂಪ್ರದಾಯ, ಆಚರಣೆಗಳು, ಆಮೇಲೆ ಕಟ್ಟುಪಾಡುಗಳು ಇವೆಲ್ಲನೂ ಕೂಡ, ಆಮೇಲೆ ಆ ಕಡೆ ಅಲ್ಲಿರುವಂಥ ಧಾರ್ಮಿಕ ನಂಬಿಕೆಗಳು, ಅಲ್ಲಿರುವಂಥ ವೈಚಾರಿಕವಾಗಿರುವಂಥ ನಿಲುವುಗಳು, ಜ್ಞಾನ ಸಂಹಿತೆಗಳು ಇವೆಲ್ಲನೂ ಕೂಡ ಆ ಕೃತಿಯನ್ನು ಆವರಿಸಿದೆ. ಆ ಕೃತಿ ಮತ್ತು ಇವುಗಳ ನಡುವಿನ ಸಂಬಂಧ ಇದೆಯಲ್ಲ, ಇದರ ಅಧ್ಯಯನ ಇದೆಯಲ್ಲ, ಇದು ಸ್ವೀಕಾರಗಳ ಅಧ್ಯಯನ ಅನ್ನುವಂಥದ್ದು. ಇದು ಆಲ್ಡ್ರಿಚ್ ವೈನ್ಸ್ಟೀನ್ ಕೊಡುವಂಥ ಒಂದು ಸ್ವೀಕಾರಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವ್ಯಾಖ್ಯೆ. ಅಂದರೆ
ಒಂದು ಸಾಹಿತ್ಯ ಕೃತಿಯನ್ನು ಇನ್ನೊಂದು ದೇಶದ ಸಾಹಿತ್ಯ ಓದುವಾಗ ಅದರಿಂದ ಅನೇಕ ಕಲ್ಪನೆ ಭಾವನೆ ಚಿತ್ರಗಳನ್ನು ಅವನು ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಒಂದು ಸಾಹಿತ್ಯ ಕೃತಿಯನ್ನು ಇನ್ನೊಂದು ದೇಶದ ಸಾಹಿತ್ಯ ಓದಬೇಕಾದ್ರೆ ಅದರಿಂದ ಅನೇಕ ಕಲ್ಪನೆ ಭಾವನೆ ಚಿತ್ರಗಳನ್ನು ಅದರದೇ ಆ ಕೃತಿಯ ಬಗೆಗಿನ ತನ್ನದೇ ಆಗಿರುವಂಥ ಇಮೇಜಸ್ಸನ್ನು ಕಲ್ಪನೆಗಳನ್ನು ತಂದೇ ಆಗಿರುವಂಥ ರೂಪಗಳನ್ನು ತಂದೇ ಆಗಿರುವಂಥ ಕಲ್ಪನೆಗಳನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ, ಸ್ವೀಕಾರ ಆಗುತ್ತೆ. ಅದೇ ರೀತಿ ಓದುಗ, ಬೇರೆ ದೇಶದ ಓದುಗ ಅಥವಾ ಇದೇ ಅದೇ ದೇಶದ ಓದುಗ, ಅದೇ ರೀತಿ ಅದೇ ವಿಮರ್ಶಕನು ಕೂಡ, ಆಮೇಲೆ ಪ್ರಕಾಶಕರು ಅಥವಾ ಸುತ್ತಲಿನ ಜ್ಞಾನ ಸಂಹಿತೆಗಳು ಅಥವಾ ವೈಚಾರಿಕ ಸಂಹಿತೆಗಳು ಆ ಕೃತಿಯನ್ನು ನಿರ್ದಿಷ್ಟ ರೀತಿಯಲ್ಲಿ ಸ್ವೀಕರಿಸ್ತವೆ, ನಿರ್ದಿಷ್ಟ ರೀತಿಯಲ್ಲಿ ಅರ್ಥೈಸ್ಕೊಂಡು ತಮ್ಮದನ್ನಾಗಿ ಮಾಡಿಕೊಳ್ತವೆ ಅಥವಾ ತಿರಸ್ಕರಿಸ್ತವೆ. ತಮ್ಮದನ್ನಾಗಿ ಮಾಡಿಕೊಳ್ಳುವಂಥದ್ದು ಸ್ವೀಕಾರ ಅನ್ನುವಂಥದ್ದು. ಸೊ ಇದು ಸ್ವೀಕಾರಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆ ಅಂದರೆ ಸಾರಿ ವ್ಯಾಖ್ಯೆ. ಈಗ ಒಂದು ಉದಾಹರಣೆ ಸ್ವೀಕಾರಕ್ಕೆ ಸಂಬಂಧಪಟ್ಟಂಗೆ, ಹೇಯ್ನ್ ಅನ್ನುವಂಥವನು, ಈ ಹೇಯ್ನ್ ಅನ್ನುವಂಥವನು ತನ್ನ ಕೃತಿಗಳಲ್ಲಿ ಶೇಕ್ಸ್ಪಿಯರ್ನನ್ನು ಈ ರೀತಿ ಬಳಸ್ಕೊಂಡಿದ್ದಾನೆ. ಅಂದರೆ ಒಂದು ದೇಶದ ಇಂಗ್ಲೆಂಡ್ ದೇಶದ ನಾಟಕಕಾರ ಅಥವಾ ಕವಿ ಸಾನೆಟ್ಗಳನ್ನು ಬರೆದಿರುವಂಥವನು ಶೇಕ್ಸ್ಪಿಯರ್. ಈ ಶೇಕ್ಸ್ಪಿಯರ್ನನ್ನು ಹೇಯ್ನ್ ತನ್ನ ಕೃತಿಗಳಲ್ಲಿ ಅವನು ಏನು ಮಾಡ್ತಾನೆ ಅಂತಂದರೆ, ಇದೇ ರೀತಿ ಅದರ ಕಲ್ಪನೆ, ಶೇಕ್ಸ್ಪಿಯರ್ನ ನಾಟಕಗಳ ಕಲ್ಪನೆ ಅಥವಾ ಅವನ ಸಾನೆಟ್ಗಳ ಕಲ್ಪನೆ, ಅದರಲ್ಲಿರುವಂಥ ಚಿತ್ರಗಳು, ಅದರಲ್ಲಿರುವಂಥ ಭಾವನೆಗಳು, ಇವುಗಳನ್ನು ಆಧರಿಸ್ಬಿಟ್ಟು ತಾನು ಏನು ಮಾಡ್ಕೊಂಡಿದ್ದಾನೆ ಅಂತಂದರೆ ತನ್ನ ಕೃತಿಗಳನ್ನ ಅವನು ರಚಿಸ್ಕೊಂಡಿದ್ದಾನೆ. ಸೊ ಈ ಥರ ಅದೇ ರೀತಿ ಭಾರತೀಯರು ಇಂಗ್ಲೆಂಡಿನ ಶೇಕ್ಸ್ಪಿಯರ್ನನ್ನು ಅಥವಾ ಆತನ ಕೃತಿಗಳನ್ನು ಭಾರತೀಯ, ಆ್ಯಕ್ಚುಲಿ ಒಬ್ಬ ಭಾರತೀಯ ಅಭ್ಯಸಿಸಿ ಮಾರು ಹೋಗ್ತಾನೆ. ಭಾರತೀಯ ಸಮೀಕ್ಷಕರು ಶೇಕ್ಸ್ಪಿಯರ್ನ ಬಗ್ಗೆ ಪರಿಚಯಿಸ್ತಾರೆ, ವಿಮರ್ಶಿಸ್ತಾರೆ, ಸಮೀಕ್ಷಿಸ್ತಾರೆ. ಭಾರತೀಯ ಪ್ರಕಾಶಕರು ಆತನ ಕೃತಿಗಳ ಹಲವಾರು ಆವೃತ್ತಿಗಳನ್ನು ಹೊರತರ್ತಾರೆ. ಈ ಪ್ರೋಸೆಸ್ ನಡೆಯುತ್ತೆ ನೋಡ್ರಿ, ಲೇಖಕರಿಗೆ ಸಂಬಂಧಪಟ್ಟಂಗೆ, ಓದುಗರಿಗೆ ಸಂಬಂಧಪಟ್ಟಂಗೆ, ಪ್ರಕಾಶಕರಿಗೆ ಸಂಬಂಧಪಟ್ಟಂಗೆ. ಆಲ್ರಿಚ್ ವೈನ್ಸ್ಟೈನ್ ಏನು ಹೇಳ್ದ ಅದಕ್ಕೆ ಸಂಬಂಧಪಟ್ಟಂಗೆ, ಓದುಗರು ಏನು ಮಾಡ್ತಾರೆ ಅಂತಂದರೆ ಶೇಕ್ಸ್ಪಿಯರ್ನ ಕೃತಿಗಳನ್ನು ಓದಿ ಮಾರಿ ಹೋಗಿ ಅದರ ಆ ಲೆಕ್ಕದಲ್ಲಿ ಆ ಪ್ರಕಾರವಾಗಿ ಶೇಕ್ಸ್ಪಿಯರ್ನನ್ನು ಸ್ವೀಕರಿಸ್ತಾರೆ. ಭಾರತೀಯ ಸಮೀಕ್ಷಕರು ಅಥವಾ ವಿಮರ್ಶಕರು ಶೇಕ್ಸ್ಪಿಯರ್ನ ಬಗ್ಗೆ ಓದಿ ಆ ಕೃತಿಗಳ ಬಗ್ಗೆ ಅತ್ಯಂತ ವಿವೇಚನೆಯಿಂದ ಅತ್ಯಂತ ಆಲೋಚನೆ ಮಾಡಿ ಅದರ ಬಗ್ಗೆ ವಿಮರ್ಶಾ ಕೃತಿಗಳನ್ನು ಬರೆಯೋದ್ರ ಮುಖಾಂತರ ಸ್ವೀಕರಿಸ್ತಾರೆ ಶೇಕ್ಸ್ಪಿಯರನ್ನು. ಅದೇ ರೀತಿ ಪ್ರಕಾಶಕರು, ಶೇಕ್ಸ್ಪಿಯರ್ ಅತ್ಯಂತ ಪ್ರಸಿದ್ಧನಾಗಿರುವಂಥ ಕವಿ ಮತ್ತು ನಾಟಕಕಾರ ಅನ್ನುವಂಥದ್ದನ್ನರಿತು ಆತನ ಕೃತಿಗಳು ಹಲವು ಆವೃತ್ತಿಗಳನ್ನು, ಒಂದಲ್ಲ ಹಲವು ಆವೃತ್ತಿಗಳನ್ನು, ದುರಂತ ನಾಟಕಗಳ ಆತನ ದುರಂತ ಶೇಕ್ಸ್ಪಿಯರ್ನ ದುರಂತ ನಾಟಕಗಳ ಸಂಪುಟಗಳನ್ನೇ ತರ್ಬೋದು, ಆತನ ಸುಖಾಂತ್ಯ ನಾಟಕಗಳ ಸಂಪುಟಗಳನ್ನ ತರ್ಬೋದು, ಆ ಸಾನೆಟ್ಗಳ ಸಂಪುಟಗಳನ್ನ ತರ್ಬೋದು, ಅಥವಾ ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಅನ್ನುವಂಥ ಆತನ ಸಂಪೂರ್ಣ ಕೃತಿಗಳನ್ನು ತರ್ಬೋದು. ಈ ರೀತಿ ಬೇರೆ ಬೇರೆ ಆವೃತ್ತಿಗಳನ್ನು ತರೋದ್ರ ಮುಖಾಂತರ ಪ್ರಕಾಶಕರು ಶೇಕ್ಸ್ಪಿಯರ್ನನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ. ಸೊ ಇವೆಲ್ಲನೂ ಕೂಡ ಅಂದರೆ ಒಬ್ಬ ಓದುಗ ಕೃತಿ ಜೊತೆ ಅಥವಾ ಲೇಖಕನ ಜೊತೆ ಹೊಂದಿರುವಂಥ ಸಂಬಂಧ, ಒಬ್ಬ ವಿಮರ್ಶಕ ಕೃತಿ ಜೊತೆ ಅಥವಾ ಲೇಖಕನ ಜೊತೆ ಹೊಂದಿರುವಂಥ ಸಂಬಂಧ, ಒಬ್ಬ ಪ್ರಕಾಶಕ ಒಬ್ಬ ಕೃತಿ ಜೊತೆ ಒಂದು ಕೃತಿ ಜೊತೆ ಒಬ್ಬ ಲೇಖಕನ ಜೊತೆ ಹೊಂದಿರುವಂಥ ಸಂಬಂಧ, ಇವೆಲ್ಲನೂ ಕೂಡ ಉದಾಹರಣೆ ಆಗುತ್ತೆ. ಸೊ ಹೀಗೆ ಅವರು ಆ ಶೇಕ್ಸ್ಪಿಯರನ್ನು ಆತನ ಕೃತಿಗಳನ್ನು ಅವರು ಸ್ವೀಕರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಇವೆಲ್ಲನೂ ಕೂಡ ಸ್ವೀಕರಣಕ್ಕೆ ಬೇರೆ ಬೇರೆ ಉದಾಹರಣೆ. ಮತ್ತು ಇನ್ನೊಂದು ಮಾತು, ಒಂದು ಕೃತಿ ಸಮಾಜದ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರುತ್ತೆ. ನಿಮ್ಮ ಸ್ಲೈಡ್ಸ್ನಲ್ಲಿ ಕೊನೆಯ ಪಾಯಿಂಟ್ ಅದು, ಒಂದು ಕೃತಿ ಸಮಾಜದ ಜೊತೆ ಸಂಬಂಧ ಇಟ್ಕೊಂಡಿರುತ್ತೆ. ಆ ಸಂಬಂಧ ಧನಾತ್ಮಕವಾಗಿರ್ಬೋದು, ಋಣಾತ್ಮಕವಾಗಿರ್ಬೋದು, ಆ ಅಂಶವನ್ನು ಹೇಳ್ತೇನೆ. ಈಗ ಒಂದು ಕೃತಿಯೊಂದಿಗಿನ ಸಮಾಜದ ಜೊತೆಗಿನ ಸಂಬಂಧ ಧನಾತ್ಮಕವಾಗಿದ್ದ ಪಕ್ಷದಲ್ಲಿ ಅಥವಾ ಋಣಾತ್ಮಕವಾಗಿದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂತಂದರೆ ಕೃತಿ ಸ್ವೀಕಾರವಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಕೃತಿ ಉತ್ತಮ ಅಂತಂತ ಅನಿಸಿದ್ರೆ ಆ ಕೃತಿಯನ್ನು ಹೆಚ್ಚು ಜನ ಓದ್ತಾರೆ. ಒಂದು ಋಣಾತ್ಮಕವಾಗಿ, ಒಂದು ಕೃತಿ ಋಣಾತ್ಮಕವಾಗಿದ್ದು ವಿವಾದಾಸ್ಪದವಾಗಿದ್ದರೆ, ಋಣಾತ್ಮಕವಾಗಿದ್ದರೆ ಚೆನ್ನಾಗಿಲ್ಲ ಅಂತಂದರೆ ಬಿಟ್ಟುಬಿಡ್ತಾರೆ, ಆದರೆ ಋಣಾತ್ಮಕವಾಗಿದ್ದು ವಿವಾದಾಸ್ಪದವಾಗಿದ್ದರೆ ಆಗಲೂ ಆ ಕೃತಿನ ಜಾಸ್ತಿ ಜನ ಓದ್ತಾರೆ.
ಸೊ ಇದು ವಿಚಿತ್ರ, ಒಂಥರ ವಿಚಿತ್ರ ರೀತಿಯ ಸಂಬಂಧ. ಒಂದು ಕೃತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು ಅಂತಂತಂದ್ರೂ ಕೂಡ ಆ ಕೃತಿನ ಹೆಚ್ಚು ಜನ ಓದ್ತಾರೆ. ಒಂದು ಕೃತಿ ವಿವಾದಾಸ್ಪದವಾಗಿದೆ ಅಂತಂತಂದ್ರೂ ಕೂಡ ಆ ಕೃತಿಯನ್ನು ಹೆಚ್ಚು ಜನರು ಓದ್ತಾರೆ. ಇದು ಸಾಧ್ಯ ಇದೆ. ವಿವಾದಾಸ್ಪದವಾಗಿದ್ದರೆ ಅದು ಹೆಚ್ಚು ಪ್ರಕಟಗೊಳ್ಳುತ್ತೆ, ಇಲ್ಲ ಅಂತಂದರೆ ಅದು ಮೂಲೆ ಗುಂಪು ಸೇರುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಭಾರತೀಯ ಸಂಜಾತ ಲೇಖಕನಾಗಿರುವಂಥ ಸಲ್ಮಾನ್ ರಶ್ದಿ ಎನ್ನುವಂಥವರು, ಸಲ್ಮಾನ್ ರಶ್ದಿ ಅವರು ಒಂದು ಕೃತಿಯನ್ನು ಕೆಲವು ವರ್ಷಗಳ ಹಿಂದೆ ಬರೆದರು, ಸಟಾನಿಕ್ ವರ್ಸಸ್ ಅಂತ ತಂದುಬಿಟ್ಟು. ಸಟಾನಿಕ್ ಅಂತಂತಂದರೆ ಸೈತಾನ್ ಅಂತ, ಸೈತಾನನ ವಿರುದ್ಧ ಅಂತ, ಸೈತಾನ ಮತ್ತು ಆತನ ವಿರುದ್ಧ. ಆತನ ವಿರುದ್ಧ ಸೈತಾನ ಶತ್ರು ಯಾರು ಅಂತಂದರೆ ದೇವರು ಅಂತಂತರ್ಥ. ಯಾಕಂದರೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಸಂಘರ್ಷ ಅನ್ನುವಂಥದ್ದು ಇದು ಕ್ರಿಶ್ಚಿಯನ್ ಮತ್ತು ಇಸ್ಲಾಮಿಕ್ ಥಿಯಾಲಜಿಯಲ್ಲಿ ಅಂದರೆ ಧಾರ್ಮಿಕ ನಂಬಿಕೆಗಳಲ್ಲಿ ಈ ಥರದ್ದೊಂದು ಪರಿಕಲ್ಪನೆ ಇದೆ. ಏನು ಅಂತಂದರೆ, ದೇವರೊಬ್ಬರಿದ್ದಾನೆ ಮತ್ತು ದೇವರಿಗೆ ವಿರುದ್ಧವಾಗಿ ಈವಿಲ್ ಕೆಡುಕಿನ ಪ್ರತಿರೂಪವಾಗಿರುವಂಥ ಮೂಲ ರೂಪವಾಗಿರುವಂಥ ಸೈತಾನ್ ಅಥವಾ ಸೇಟನ್ ಅನ್ನುವಂಥವನು ಒಬ್ಬ ಇದ್ದಾನೆ ಅಂತ. ಆ ಸೇಟನ್ ಏನು ಮಾಡ್ತಾನೆ ಅಂತಂದರೆ ಮನುಷ್ಯರಿಂದ ದುಷ್ಕೃತ್ಯಗಳನ್ನು ಮಾಡಿಸೋದಕ್ಕೆ ಯಾವಾಗಲೂ ಮನುಷ್ಯರನ್ನ ಪ್ರೇರೇಪಿಸ್ತಾ ಇರ್ತಾನೆ. ದೇವರು ಏನು ಮಾಡ್ತಾರೆ ಅಂತಂತಂದರೆ ಮನುಷ್ಯ ಆ ದಾರಿಯಲ್ಲಿ ಹೋಗಲಾರ್ದಂಗೆ ಅವನು ಕಟ್ಟುಪಾಡುಗಳನ್ನು ಹಾಕಿರ್ತಾನೆ. ಆದರೆ ಯಾರ ಪ್ರಭಾವ ಹೆಚ್ಚು ಬೀರುತ್ತೆ ಮನುಷ್ಯನ ಮೇಲೆ ಅನ್ನುವಂಥದ್ದು ಚಿಂತನಾರ್ಹವಾಗಿರುವಂಥ ವಿಷಯ. ಸೊ ನಾವು ಯೋಚಿಸಬೇಕಾಗಿರುವಂಥದ್ದು. ಸೊ ಈ ಸಲ್ಮಾನ್ ರಶ್ದಿಯ ಸೆಟಾನಿಕ್ ವರ್ಸಸ್ ಅನ್ನುವಂಥದ್ದು ಇದೆಯಲ್ಲ, ಈ ಸೆಟಾನಿಕ್ ವರ್ಸಸ್ ಅನ್ನುವಂಥ ಕೃತಿ ಪ್ರಕಟ ಆಯಿತು. ಆದರೆ ಈ ಸೆಟಾನಿಕ್ ವರ್ಸಸ್ ಕೃತಿ ಇಸ್ಲಾಂ ಧರ್ಮ ಒಪ್ಪದೇ ಇರುವಂಥ ಅಥವಾ ಇಸ್ಲಾಂ ಸಮಾಜ ಅಥವಾ ಇಸ್ಲಾಂ ಧರ್ಮೀಯರು, ಆ್ಯಕ್ಚುಲಿ ಆ ಇಸ್ಲಾಂ ಧರ್ಮೀಯರು ತಮ್ಮ ಧರ್ಮಕ್ಕೆ ಹೊಂದದೇ ಇರುವಂಥ ಭಾಗಗಳು ಕೆಲವು ಇದರಲ್ಲಿದ್ದಾವೆ ಅನ್ನುವಂಥ ಕೆಲವು ಮಾತುಗಳು ಹೇಳಿದರು. ಸೊ ಹಾಗಾಗಿ ಯಾವಾಗ ಸಟಾನಿಕ್ ವರ್ಸಸ್ ಅನ್ನುವಂಥ ಕೃತಿಯಲ್ಲಿ ಸಲ್ಮಾನ್ ರಶ್ದಿ ಬರೆದಿರುವಂಥ ಸಟಾನಿಕ್ ವರ್ಸಸ್ ಕೃತಿಯಲ್ಲಿ ಇಸ್ಲಾಂ ಧರ್ಮಕ್ಕೆ ಹೊಂದದಂಥ ಕೆಲವು ಭಾಗಗಳು ಇದರಲ್ಲಿದ್ದಾವೆ ಅಂತ ಅಂದ್ಬಿಟ್ಟು ಇಸ್ಲಾಂ ಧರ್ಮೀಯರು ಪ್ರತಿಭಟನೆ ನಡೆಸಿದರು. ಆ ಕೃತಿ ವಿವಾದಕ್ಕೆ ಒಳಗಾಯಿತು ಪ್ರಪಂಚದಾದ್ಯಂತ. ಸೊ ಆವಾಗ ಯಾವಾಗ ಇದು ವಿವಾದಕ್ಕೆ ಈಡಾಯಿತೋ ಆ ಕೃತಿಗೆ ಹೆಚ್ಚು ಹೆಚ್ಚು ಬೇಡಿಕೆ ಬಂದ್ಬಿಡ್ತು. ಏನಿದೆ ಆ ಕೃತಿಯಲ್ಲಿ ಅಂಥ ವಿವಾದಾಸ್ಪದವಾಗಿರುವಂಥ ಸಂಗತಿ ಅನ್ನುವಂಥದ್ದು ಏನಂತಂದರೆ ಎಲ್ಲರಿಗೂ ಕುತೂಹಲ ಮೂಡಿ ಎಲ್ಲರೂ ಅದನ್ನು ಖರೀದಿಸೋದಕ್ಕೆ ಶುರು ಮಾಡಿಬಿಟ್ರು. ಹಿಂಗೂ ಸ್ವೀಕಾರ ಆಗತ್ತೆ. ಸೊ ಹಾಗಾಗಿ ಕೃತಿ ವಿವಾದಾಸ್ಪದವಾಗಿದ್ದರೆ ಸ್ವೀಕಾರಕ್ಕೆ ಒಳಪಡುತ್ತೆ ಅನ್ನುವಂಥದ್ದು. ಪ್ರಪಂಚದಾದ್ಯಂತ ಇದು ಈ ಕೃತಿಯನ್ನು ಮುಸ್ಲಿಂ ಜನಾಂಗ ಸ್ವೀಕರಿಸದೆ ಪ್ರತಿಭಟಿಸಿದ್ರು, ಮುಸ್ಲಿಂ ಜನಾಂಗದವರು. ಉಳಿದಂಥವರೆಲ್ಲ ಏನು ಮಾಡಿಬಿಟ್ರು ಅಂತಂತಂದರೆ ಕೃತಿಯಲ್ಲಿ ಆ ಥರದ ವಿವಾದಾಸ್ಪದವಾಗಿರುವಂಥ ವಿಷಯ ಏನಿದೆ ಅಂತ ತಂದುಬಿಟ್ಟು ಸ್ವೀಕರಿಸೋದಕ್ಕೆ ಶುರು ಮಾಡಿದ್ರು. ನೋಡ್ರಿ, ಒಂದು ಸಮಾಜದ ಜೊತೆ ಕೃತಿ ಯಾವಾಗಲೂ ಕೂಡ ಸಂಬಂಧ ಹೊಂದಿರುತ್ತೆ. ವಿಶ್ವ ಸಮಾಜ ಅನ್ನುವಂಥದ್ದನ್ನು ನಾವು ಪರಿಕಲ್ಪನೆ ತೆಗೆದುಕೊಂಡ್ರೆ ಆಗ ಮುಸ್ಲಿಂ ಸಮುದಾಯದಿಂದ ಅದು ನಿರಾಕರಣೆಗೊಳಗಾಗಿದೆ, ಅದು ಉಳಿದಂಥ ಸಮುದಾಯದಿಂದ ಅದು ಸ್ವೀಕರಣೆಗೊಳಗಾಗಿಬಿಟ್ಟಿದೆ. ಸೊ ಆ ರೀತಿಯಾಗಿರುವಂಥ ಒಂದು ಕೃತಿ ಸಮಾಜದ ಜೊತೆ ಕಟುಮಧುರವಾಗಿರುವಂಥ ಸಂಬಂಧವನ್ನು ಹೊಂದಿರುತ್ತೆ. ಕಡೆ ಕಟುನೂ ಆಗಿರುತ್ತೆ, ಮಧುರನೂ ಆಗಿರುತ್ತೆ, ಕಹಿನೂ ಆಗಿರುತ್ತೆ, ಸಿಹಿನೂ ಕೂಡ ಆಗಿರುತ್ತೆ. ಈ ರೀತಿ ಸ್ವೀಕರಣೆ ಮತ್ತು ನಿರಾಕರಣೆ ಅನ್ನುವಂಥದ್ದು ಎರಡು ಮುಖಗಳು ಯಾವಾಗಲೂ ಕೂಡ ಕೃತಿಗೆ ಇರುತ್ತೆ. ಸಂದರ್ಭಾನುಸಾರ ಅದು ಏನಾಗುತ್ತೆ ಅಂತಂದರೆ ಸ್ವೀಕರಣೆ ಬಲವಾಗುತ್ತೆ, ಇಲ್ಲಾಂತಂದರೆ ನಿರಾಕರಣೆ ಅನ್ನುವಂಥದ್ದು ಬಲವಾಗುತ್ತೆ ಅನ್ನುವಂಥದ್ದು. ಸರಿ, ಇದು ಸ್ವೀಕಾರಕ್ಕೆ ಸಂಬಂಧಪಟ್ಟಿರುವಂಥ ಉದಾಹರಣೆ. ಈ ಸ್ವೀಕಾರ ಅಧ್ಯಯನದ ಬಗ್ಗೆ ಕೆಲವು ಅಂಶಗಳನ್ನು ನೋಡೋದಾದರೆ ಸ್ವೀಕಾರ ಅಧ್ಯಯನದ ವ್ಯಾಪ್ತಿ ವಿಸ್ತೃತವಾಗಿರುವಂಥದ್ದು, ವ್ಯಾಪಕವಾಗಿರುವಂಥದ್ದು. ಸೊ ಹಾಗಾಗಿ ಇದು ಇಲ್ಲಿ ಈ ಸ್ವೀಕಾರದ ಅಧ್ಯಯನದಲ್ಲಿ ಅನೇಕ ಸಂಗತಿಗಳು ಅಧ್ಯಯನಕ್ಕೆ ಒಳಪಡ್ತವೆ. ಅದನ್ನು ಕೆಲವು ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಅದನ್ನು ವಿವರಿಸಲಾಗಿದೆ. ಉದಾಹರಣೆಗೆ ಅದನ್ನು ಸಾಹಿತ್ಯಿಕ ಅದೃಷ್ಟ ಅಂತಂತ ಹೇಳಲಾಗಿದೆ, ನಂತರ ಬಿಂಬಕಲ್ಪನಾ ಅಧ್ಯಯನ ಅಂತಂತ ಹೇಳಲಾಗಿದೆ, ನಂತರ ಮಾಧ್ಯಮಗಳ ಅಧ್ಯಯನ ಅಂತ ಕೂಡ
ಹೇಳಲಾಗಿದೆ. ಈ ಥರ ಮೂರು ಬಗೆಗಳನ್ನ ಹೇಳಲಾಗಿದೆ. ಈಗ ಅದನ್ನು ಸಂಕ್ಷಿಪ್ತವಾಗಿ ನೋಡ್ಬೋದು. ಈ ಸ್ವೀಕಾರ ಅಧ್ಯಯನದ ಕ್ಷೇತ್ರ ಬಹಳ ವ್ಯಾಪಕವಾಗಿರುವಂಥ ಕಾರಣದಿಂದ ಆ ವ್ಯಾಪಕವಾಗಿರುವಂಥ ಸ್ವೀಕಾರದ ಅಧ್ಯಯನದಲ್ಲಿ ಕೆಲವು ಭಾಗಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಕೆಲವು ಭಾಗಗಳು ಒಂದೊಂದು ಭಾಗಗಳು ಒಂದೊಂದು ಅಧ್ಯಯನ ಕ್ಷೇತ್ರಕ್ಕೆ ಒಂದೊಂದು ಅಧ್ಯಯನದ ವಿಭಾಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಉದಾಹರಣೆಗೆ ಒಂದು ಕೃತಿ ಅಥವಾ ಒಬ್ಬ ಲೇಖಕ ತನ್ನದಲ್ಲದ ಇನ್ನೊಂದು ದೇಶ ಅಥವಾ ಭಾಷಿಕ ವಲಯದಲ್ಲಿ ಪಡೆಯುವ ಕೀರ್ತಿ ಜನಪ್ರಿಯತೆ ಸ್ಥಾನಮಾನಗಳನ್ನು ಸಾಹಿತ್ಯಿಕ ಅದೃಷ್ಟ ಅಂತಂತ ಕರೀತಾರೆ. ಈ ಸಾಹಿತ್ಯಿಕ ಅದೃಷ್ಟದ ಅಧ್ಯಯನ ಕೂಡ ಸ್ವೀಕಾರದ ಅಧ್ಯಯನದಲ್ಲಿ ಬರುತ್ತೆ. ನೋಡ್ರಿ, ಒಂದು ಕೃತಿ ಅಥವಾ ಒಂದು ಲೇಖಕ ಕೃತಿ ಅಥವಾ ಲೇಖಕ ತನ್ನದಲ್ಲದ ಇನ್ನೊಂದು ದೇಶದಲ್ಲಿ ಅಥವಾ ಇನ್ನೊಂದು ಭಾಷಿಕ ವಲಯದಲ್ಲಿ ಪಡೆಯುವಂಥ ಕೀರ್ತಿ ಜನಪ್ರಿಯತೆ ಸ್ಥಾನಮಾನಗಳನ್ನು ಸಾಹಿತ್ಯಿಕ ಅದೃಷ್ಟ ಅಂತಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸಲ್ಮಾನ್ ರಶ್ದಿಯ ಉದಾಹರಣೆಯನ್ನು ಕೊಡ್ಬೋದು. ಅವನು ಮೂಲತಃ ಭಾರತೀಯ ಸಂಜಾತನಾಗಿದ್ದನು ಕೂಡ ಆತ ಭಾರತದಲ್ಲಿ ಅಲ್ಲದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆತನ ಕೃತಿಗಳು ಮಾರಾಟ ಆಗುತ್ತೆ. ಆತ ಅತ್ಯಂತ ಜನಪ್ರಿಯನಾಗಿದ್ದಾನೆ. ಬೇರೆ ಬೇರೆ ಭಾಷೆಗಳಲ್ಲಿ ಆತನ ಬೇರೆ ಬೇರೆ ಭಾಷೆ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಆತನ ಕೃತಿಗಳನ್ನು ಓದ್ತಾರೆ. ಸೊ ಅದೇ ಥರ ಅರುಂಧತಿ ರಾಯ್ ಅನ್ನುವಂಥವ್ರು ಮೂಲ ಭಾರತೀಯರು, ಕೇರಳೀಯನರು. ಸೊ ಅವರ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ತಂದುಬಿಟ್ಟು, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನುವಂಥ ಕೃತಿ, ನಂತರ ಬೇರೆ ಬೇರೆ ವೈಚಾರಿಕ ಕೃತಿಗಳು ಅವ್ರದ್ದು ಇಂಗ್ಲೀಷ್ನಲ್ಲಿ ಬಂದದ್ದು. ಭಾರತೀಯ ಸಂಜಾತರು ಇಂಗ್ಲೀಷ್ನಲ್ಲಿ ಬರೆದ್ರು, ನಂತರ ಅವರು ಬರೆದಿರುವಂಥದ್ದನ್ನು ಬೇರೆ ಬೇರೆ ದೇಶದ ಜನರು, ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು, ಜನರು, ಜನಸಾಮಾನ್ಯರು, ಈವನ್ ಭಾರತೀಯರು ಇವರೆಲ್ಲರೂ ಕೂಡ ಓದಿದ್ರು, ಆಕೆಯನ್ನು ಆಕೆ ಕೃತಿಯನ್ನು ಸ್ವೀಕರಿಸಿದ್ರು. ಇದು ಸಾಹಿತ್ಯಿಕ ಅದೃಷ್ಟ ಅಂತ ಕರೀತಾರೆ. ಈ ಥರ ಸಾಹಿತ್ಯಿಕ ಅದೃಷ್ಟಗಳ ಅಧ್ಯಯನ ಇದೆಯಲ್ಲ, ಯಾಕೆ ಆ ರೀತಿ ಜನಪ್ರಿಯರಾಗ್ತಾರೆ, ಯಾಕೆ ಆ ರೀತಿ ಅವರಿಗೆ ಕೀರ್ತಿ ಅಥವಾ ಸ್ಥಾನಮಾನ ಅನ್ನುವಂಥದ್ದು ಲಭಿಸುತ್ತೆ, ಆ ಥರ ಜನ ಇಷ್ಟಪಡುವಂಥ ವಿಚಾರಗಳನ್ನು ಅಥವಾ ಜ್ಞಾನವನ್ನು, ಜ್ಞಾನ ಸಂಹಿತೆಗಳನ್ನು ಅಥವಾ ಸೃಜನಶೀಲ ಕೃತಿಗಳಾದರೆ ಯಾವ ರೀತಿಯ ಕಥಾವಸ್ತುವನ್ನು, ಕಥಾ ಹಂದರವನ್ನು ಅವರು ನಿರ್ಮಿಸ್ತಾರೆ, ಹೆಣಿತಾರೆ ಅನ್ನುವಂಥದ್ದು ಅಧ್ಯಯನದ ವಸ್ತು ಆಗುತ್ತೆ. ಅಂದರೆ ಜನಪ್ರಿಯತೆ, ಕೀರ್ತಿ, ಸ್ಥಾನಮಾನಗಳ ಆಧಾರದ ಮೇಲೆ ಸಾಹಿತ್ಯಿಕ ಅದೃಷ್ಟ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಕವಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆಯವರು, ಬೇರೆ ಬೇರೆ ರಾಷ್ಟ್ರದವರು ಆ ಕೃತಿಗಳನ್ನು ಓದಿರ್ತಾರೆ. ಇದನ್ನು ಕವಿಗೆ ಸಂಬಂಧಪಟ್ಟಂಗೆ ಸಾಹಿತ್ಯಿಕ ಅದೃಷ್ಟ ಆಗುತ್ತದೆ. ಇದು ಇದರ ಅಧ್ಯಯನ ಕೂಡ ಈ ಸ್ವೀಕಾರಗಳ ಅಧ್ಯಯನದಲ್ಲಿ ಬರುತ್ತೆ. ಎರಡನೇದು ಬಿಂಬಕಲ್ಪನಾ ಅಧ್ಯಯನ ಅಂತ ತಂದುಬಿಟ್ಟು, ಅಂದರೆ ಒಬ್ಬ ಲೇಖಕನೊಬ್ಬನ ಸಮಸ್ತ ಸೃಜನಶೀಲ ಸಾಹಿತ್ಯದಲ್ಲಿ ಕಾಣಿಸಿಕೊಳ್ಳುವ ಅನ್ಯ ದೇಶದ ಬಿಂಬ ಕುರಿತಂಥ ಅಧ್ಯಯನ. ಸೊ ಆ ಕಾರಣದಿಂದನೂ ಕೂಡ ಒಂದು ಕೃತಿ ತುಂಬ ಮುಖ್ಯ ಅಂತಂತ ಅನಿಸುತ್ತೆ. ಫಾರ್ ಈಗ ಅಂದರೆ ಇದನ್ನು ಇನ್ನೊಂದ್ಸತಿ ನಾನು ಹೇಳ್ತೀನಿ ಏನು ಅಂತಂದರೆ, ಲೇಖಕನೊಬ್ಬನ ಸಮಸ್ತ ಸೃಜನಶೀಲ ಸಾಹಿತ್ಯದಲ್ಲಿ, ಸೃಜನಶೀಲ ಸಾಹಿತ್ಯ ಅಂತಂತ ಹೇಳ್ತಾ ಇರುವಂಥದ್ದು ನೋಡ್ರಿ, ಲೇಖಕನೊಬ್ಬನ ಸಮಸ್ತ ಸೃಜನಶೀಲ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುವಂಥ ಅನ್ಯ ದೇಶದ ಬಿಂಬ ಕುರಿತ ಬಿಂಬಕಲ್ಪನಾ ಅಧ್ಯಯನ ಇದೆಯಲ್ಲ, ಇದನ್ನು ಅಧ್ಯಯನ ಮಾಡುವಂಥದ್ದು ಕೂಡ ಸ್ವೀಕಾರಗಳ ಅಧ್ಯಯನದಲ್ಲಿ ಒಂದು ಬಗೆ ಅಂತಂತಂದ್ಬಿಟ್ಟು. ಸೃಜನಶೀಲ ಕೃತಿ ಅಂತಂತ ಹೇಳಲಾಗಿದೆ. ಫಾರ್ ಎಕ್ಸಾಂಪಲ್, ವಿ ಎಸ್ ನೈಪಾಲ್ ಅನ್ನುವಂಥವರು, ನೀರದ್ ಚೌಧರಿ ಅನ್ನುವಂಥವ್ರು, ಇವರು ಎಲ್ಲ ಏನು ಮಾಡಿದ್ರು ಅಂತಂದರೆ ಭಾರತ ದೇಶದ ಬಗ್ಗೆ, ಅಂದರೆ ಇವರು ಅನಿವಾಸಿ ಭಾರತೀಯರು, ಭಾರತ ದೇಶದ ಬಗ್ಗೆ ತಮ್ಮದೇ ಆಗಿರುವಂಥ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ. ಅವರು ಭಾರತ ದೇಶದಲ್ಲಿ ಹುಟ್ಟಿದ್ರು, ನಂತರ ಭಾರತ ದೇಶದ ಆಗು ಹೋಗುಗಳನ್ನ ಅಲ್ಲಿದುಕೊಂಡು ಗಮನಿಸ್ತಾ ಇರುವಂಥವ್ರು. ಅದರಲ್ಲಿ ಅವರು ಗ್ರಹಿಸಿರುವಂಥದ್ದು ಯಾವ ರೀತಿ ಸರಿ ಇದೆ ಮತ್ತು ಯಾವ ವರ್ಗದ ಜನತೆಯನ್ನು ಗಮನಿಸಿದ್ದಾರೆ, ನಿಜವಾಗಿ ತಳಹಂತದ ಭಾರತವನ್ನು ಗಮನಿಸಿದಾರ, ಮಧ್ಯಮ ವರ್ಗದ ಭಾರತವನ್ನು ಗಮನಿಸಿದಾರ, ಮೇಲ್ವರ್ಗದ ಜನತೆಯನ್ನು ಗಮನಿಸಿದಾರ, ಅಥವಾ ರಾಜಕೀಯವಾಗಿರುವಂಥ ಸುದ್ದಿಗಳು ನ್ಯೂಸ್ ಪೇಪರ್ನಲ್ಲಿ ಮಾಧ್ಯಮಗಳಲ್ಲಿ ಏನು ಬರುತ್ತೆ ಅದನ್ನು ಗಮನಿಸಿದಾರ, ಅದರ ಆಧಾರದ ಮೇಲೆ ಭಾರತದ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರ,
ಅಥವಾ ಇನ್ನೊಂದು ದೇಶ ಅದರ ಜೊತೆಗೆ ಇನ್ನೊಂದು ದೇಶದ ತಾವಿರುವಂಥ ದೇಶದ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರ. ಸೊ ಈ ರೀತಿ ಕೆಲವು ಬಿಂಬಗಳನ್ನು ಕೆಲವು ಕಲ್ಪನೆಗಳನ್ನು ಮಾಡಿಕೊಂಡಿರ್ತಾರೆ. ಇದು ಬಿಂಬಕಲ್ಪನಾ ಅಧ್ಯಯನ ಅಂತ ತಂದುಬಿಟ್ಟು ಸೃಜನಶೀಲ ಕೃತಿಗಳಲ್ಲಿ ಅಂದರೆ ಕಥೆಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಫಾರ್ ಎಕ್ಸಾಂಪಲ್ ಮಾಸ್ತಿಯವರ ಒಂದು ಕತೆ ನಾನು ಹೇಳಿದ್ದೆ ಟಾಲ್ಸ್ಟಾಯ್ ಮತ್ತು ಪೂರ್ಜ ವೃಕ್ಷಗಳು ಅಂತಂದ್ಬಿಟ್ಟು ಟಾಲ್ಸ್ಟಾಯ್ ಬಗ್ಗೆ ಮತ್ತು ಆತನ ಅಲ್ಲಿ ಆತನ ನಂಬಿಕೆಗಳ ಬಗ್ಗೆ ಆತನ ಚಿಂತನೆಗಳ ಬಗ್ಗೆ ಮತ್ತು ರಷ್ಯಾ ದೇಶದ ಆನುಷಂಗಿಕವಾಗಿ ಬರುತ್ತೆ ಅಲ್ಲಿ ಬಗ್ಗೆ ಮಾಸ್ತಿಯವರು ಆ್ಯಕ್ಚುಲಿ ಅವರು ರಷ್ಯಾಕ್ಕೆ ಹೋಗಿದ್ದರೂ ಇಲ್ಲ ಬಹುಶಃ ಹೋಗಿಲ್ಲ ಅಂತಂದು ಕಾಣುತ್ತೆ. ಆದರೆ ಅವರು ಮಾಸ್ತಿ ಬಗ್ಗೆ ತಿಳ್ಕೊಂಡು ಏನು ಮಾಡ್ಕೊಂಡಿದ್ದಾರೆ ರಷ್ಯನ್ ದೇಶದ ಜನತೆ ಬಗ್ಗೆ ತಮ್ಮದೇ ಆಗಿರುವಂಥ ಬಿಂಬಗಳನ್ನು ಕಲ್ಪನೆಗಳನ್ನು ಕಟ್ಕೊಂಡು ಆ ಕಥೆಯನ್ನು ಬರೆದಿದ್ದಾರೆ ಟಾಲ್ಸ್ಟಾಯ್ ಮತ್ತು ಬೂರ್ಜೋ ವೃಕ್ಷಗಳು ಅಂತಂದ್ಬಿಟ್ಟು. ಸೊ ಈ ಥರದ್ದು ಆಮೇಲೆ ಪ್ರವಾಸ ಕಥನಗಳನ್ನು ನಾವು ಸೃಜನಶೀಲ ಕೃತಿ ಅಂತ ತೆಗೆದುಕೊಂಡ್ರೆ ಪ್ರವಾಸಿ ಕಂಡ ಇಂಡಿಯಾ ಅನ್ನುವಂಥ ಕೃತಿ ಸಂಪುಟನೇ ಹೆಚ್ಚು ಕಡಿಮೆ 9 ಸಂಪುಟಗಳಲ್ಲಿ ಬಂದಿದೆ. ಈ ಅದು ಮೈಸೂರು ವಿಶ್ವವಿದ್ಯಾಲಯ ಆ್ಯಕ್ಚುಲಿ ಅದು ಪ್ರಾರಂಭದಲ್ಲಿ ಅದನ್ನು ಪ್ರಕಟಿಸಿತ್ತು. ಈಗ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಅದನ್ನು ಪ್ರಕಟಿಸ್ತಾ ಇದೆ. ಸೊ ಈಗ ಆ ಕೃತಿ ಬೇರೆ ಬೇರೆ ಪ್ರವಾಸಿಗರು ತಾವು ಭಾರತವನ್ನು ಕಂಡಂಥ ಸಂದರ್ಭ ಹಾಗೆ ಭಾರತದ ಬಗ್ಗೆ ತಾವು ಹೊಂದಿದಂಥ ಚಿತ್ರಣವನ್ನು ತಾವು ಹೊಂದಿದಂಥ ಕಲ್ಪನೆಯನ್ನು ತಾವು ಹೊಂದಿದಂಥ ಬಿಂಬವನ್ನು ಅವರು ತಮ್ಮ ಕೃತಿಗಳಲ್ಲಿ ದಾಖಲಿಸಿದ್ದಾರೆ ಪ್ರವಾಸಿ ಕೃತಿಗಳಲ್ಲಿ ದಾಖಲಿಸ್ಬಿಟ್ಟಿದ್ದಾರೆ. ಸೊ ಈಗ ಅದನ್ನು ಸೃಜನ ಕೃತಿಗಳು ಅಂತ ತೆಗೆದುಕೊಂಡ್ರೆ ಆಗ ಅನ್ಯ ದೇಶದ ಒಬ್ಬ ಲೇಖಕ ಇನ್ನೊಂದು ದೇಶದ ಬಗ್ಗೆ ಹೊಂದಿರುವಂಥ ಬಿಂಬ ಅಥವಾ ಕಲ್ಪನೆಗಳು ಅವನೋಗಿ ಅವನ ತನ್ನ ದೇಶದಲ್ಲಿ ಕೂತ್ಕೊಂಡು ಬರೆದಿರ್ಬೋದು ಭಾರತದ ಬಗ್ಗೆ ಭಾರತಕ್ಕೆ ಬಂದು ಹೋಗಿ. ಸೊ ಹಾಗೆ ಅವಾಗ ಅದು ಬಿಂಬ ಕಲ್ಪನೆಗೆ ಸಂಬಂಧಪಟ್ಟಿರುತ್ತೆ. ಅದು ವಾಸ್ತವ ಇರ್ಬೋದು ವಾಸ್ತವ ಇಲ್ಲದೇ ಇರ್ಬೋದು. ಆದರೆ ಬಿಂಬ ಅನ್ನುವಂಥದ್ದು ಏನಾಗುತ್ತೆ ಅಂತಂತಂದರೆ ಬಿಂಬ ಅಂತಂತಂದರೆ ಆ್ಯಕ್ಚುಲಿ ಅದು ರೂಪ ಅಂತಂತಂದ್ಬಿಟ್ಟು ನಾವು ಅದಕ್ಕೆ ಕೌಂಟರ್ ಆಗಿ ಪ್ರತಿಬಿಂಬ ಅಂತಂತ ಕರಿತೀವಿ ಆ ಬಿಂಬದ ಪ್ರತಿಯಾಗಿ. ಆದರೆ ಪ್ರತಿಬಿಂಬ ಅನ್ನುವಂಥದ್ದು ನೈಜತೆಯನ್ನು ಹೊಂದಿರೋದಿಲ್ಲ ಅದೇ ಥರ ಇರುತ್ತೆ ಆದರೆ ನೈಜತೆ ಅಲ್ಲ ಅದು. ಸೊ ಈ ಬಿಂಬ ಕಲ್ಪನೆ ಇದೆಯಲ್ಲ ಈ ಬಿಂಬವನ್ನು ಕಲ್ಪಿಸಿಕೊಳ್ಳುವಂಥದ್ದು ಇದು ಭಾರತ ಅಂತಂದರೆ ಅಂತಂತಂದ್ಬಿಟ್ಟು ಒಂದು ದೇಶಕ್ಕೆ 100 ಮುಖಗಳಿರ್ತವೆ ಇದನ್ನು ಅಧ್ಯಯನ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ಯಾವುದೇ ದೇಶ ಇರಲಿ. ಸೊ ಹಾಗಾಗಿ ಏನಂತಂತಂದರೆ ಅವರು ಕಂಡಂಥ ಒಂದು ಮುಖವನ್ನು ಅವರು ಚಿತ್ರಿಸ್ಕೊಟ್ಟು ಇದು ಭಾರತ ಅಥವಾ ಇದು ಅಮೇರಿಕಾ ಅಥವಾ ಇದು ಪಾಕಿಸ್ತಾನ ಅಥವಾ ಇದು ಚೈನಾ ಅಥವಾ ಇದು ರಷ್ಯಾ ಅಥವಾ ಇದು ಬಾಂಗ್ಲಾದೇಶ ಇದು ಶ್ರೀಲಂಕಾ ಹಿಂಗೆ ಅವರು ಕಟ್ಕೊಡ್ತಾರೆ. ಸೊ ಹಾಗಾಗಿ ಏನಂತಂತಂದರೆ ಈ ಥರದ ಬಿಂಬಕಲ್ಪನಾ ಶಾಸ್ತ್ರ ಇದೆಯಲ್ಲ ಇದು ಬಿಂಬಕಲ್ಪನಾ ಅಧ್ಯಯನ ಇದು ಕೂಡ ಸ್ವೀಕಾರದ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬಗೆ. ಸೊ ಈ ಮುಖಾಂತರನೂ ಕೂಡ ಕೃತಿಗಳು ಸ್ವೀಕರಿಸಲ್ಪಡ್ತವೆ. ಈಗ ಇಂಡಾಲಜಿ ಅಂತಂತಲೇ ಒಂದು ಅಧ್ಯಯನ ಶಾಖೆ ಇದೆ ಅಂದರೆ ಭಾರತಶಾಸ್ತ್ರ ಅಂತಂದ್ಬಿಟ್ಟು ಆ ಭಾರತಶಾಸ್ತ್ರದ ಬಗ್ಗೆ ಭಾರತದ ಬೇರೆ ಬೇರೆ ಸಂಪ್ರದಾಯಗಳು ಭಾರತದ ವಿಜ್ಞಾನ ಭಾರತದ ಬೇರೆ ಬೇರೆ ಜ್ಞಾನ ಶಾಖೆಗಳು ಭಾರತದ ರಾಜಕೀಯ ಭಾರತದ ಸಂಸ್ಕೃತಿ ಭಾರತದ ಕಲೆಗಳು ಇತ್ಯಾದಿಗಳ ಬಗ್ಗೆ ಎಲ್ಲನೂ ಕೂಡ ಅಧ್ಯಯನ ಮಾಡುವಂಥ ಒಂದು ಶಾಖೆ ಅದು ಇಂಡಾಲಜಿ ಅಂತಂತ ಕರೀತಾರೆ. ಸೊ ಅಲ್ಲಿ ಅಧ್ಯಯನ ಶಾಖೆಗೆ ಸಂಬಂಧಪಟ್ಟಿರುವಂಥ ಕೃತಿಗಳು ಬಂದರೆ ಭಾರತೀಯರನ್ನು ತೆಗೆದುಕೊಂಡು ಓದ್ತಾರೆ. ಸೊ ಹಿಂಗೆ ಕೃತಿಗಳು ಸ್ವೀಕರಿಸಲ್ಪಡುತ್ತೆ. ಆ ಕೃತಿಯನ್ನು ಬರೆದಿರುವಂಥವ್ರು ವಿದೇಶಿಯರಾಗಿರ್ಬೋದು ಅವರು ಸಂಶೋಧನೆ ಮಾಡಿ ಭಾರತದ ಬಗ್ಗೆ ಬರೆದಿರ್ತಾರೆ. ರೊನಾಲ್ಡ್ ಇಂಡೇನ್ ಅಂತಂದ್ಬಿಟ್ಟು ಇಮ್ಯಾಜಿಂಗ್ ಇಂಡಿಯಾ ಅಂತಂದ್ಬಿಟ್ಟು ಅಂದರೆ ಕಲ್ಪಿತ ಭಾರತ ಅಂತಂದ್ಬಿಟ್ಟು ಹೆಸರು ಇದು ಬಿಂಬಕಲ್ಪನೆಗೆ ಹತ್ತಿರ ಇದೆ ಕಲ್ಪಿತ ಭಾರತ ಅಂತಂದ್ಬಿಟ್ಟು ರೊನಾಲ್ಡ್ ಇಂಡೇನ್ ಅನ್ನುವಂಥವ್ನು ಬರ್ತಿರುವಂಥದ್ದು. ಸೊ ಈ ಥರದ ಅಧ್ಯಯನ ಕೂಡ ಏನಂತಂತಂದರೆ ಕೃತಿಗಳ ಸ್ವೀಕರಣಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು. ಇನ್ನೊಂದು ಒಬ್ಬ ಲೇಖಕ ಅಥವಾ ಒಂದು ಕೃತಿ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ಅವಲಂಬಿಸುವಂಥ ಮಾಧ್ಯಮ ಅಥವಾ ಸಂವಹನಗಳನ್ನು ಕುರಿತಂತೆ ಮಾಧ್ಯಮಗಳ ಅಧ್ಯಯನ. ಒಂದು ಕೃತಿ ಇನ್ನೊಂದು ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಮಾಧ್ಯಮದ ಮುಖಾಂತರ ಹೋಯಿತು ಅನ್ನುವಂಥದ್ದು ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಅಂತ ಅವಲಂಬಿಸುವಂಥ ಮಾಧ್ಯಮಗಳು ಅಂದರೆ ಒಂದು
ಒಬ್ಬ ಲೇಖಕ ಅಥವಾ ಒಂದು ಕೃತಿ ಅನ್ನುವಂಥದ್ದು ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ, ಇನ್ನೊಂದು ದೇಶದಲ್ಲಿ ಅದು ಸ್ವೀಕೃತ ಆಗಬೇಕಾದ್ರೆ ಅವಲಂಬಿಸುವಂತಹ ಮಾಧ್ಯಮಗಳು ಮತ್ತು ಸಂವಹನಗಳನ್ನು ಕುರಿತ ಮಾಧ್ಯಮಗಳ ಅಧ್ಯಯನ ಇದೆಯಲ್ಲ, ಅದು ಕೂಡ ಇಲ್ಲಿ ಮುಖ್ಯವಾಗಿರುವಂಥದ್ದು ಅಂತಂದ್ಬಿಟ್ಟು. ಈಗ ಆಧುನಿಕ ಸಂದರ್ಭದಲ್ಲಿ ಹಲವಾರು ರೀತಿಯ ಮಾಧ್ಯಮದ ಸಂವಹನ ಮಾರ್ಗಗಳಿದ್ದಾವೆ. ಈಗ ಅಂತರ್ಜಾಲದಲ್ಲೇ ಬೇರೆ ಬೇರೆ ರೀತಿ ಇದೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಉದಾಹರಣೆ ಏನು ಕೊಡೋದಾದರೆ, ಇಂಟರ್ನೆಟ್ನಲ್ಲಿ ಒಂದು ಆರ್ಕೈವ್ ಅಂತ ಒಂದು ವೆಬ್ಸೈಟ್ ಇದೆ, ಆರ್ಕೈವ್ ಅಂತ ಕರೀತಾರೆ. ಆ ಆರ್ಕೈವ್ ಅನ್ನುವಂಥ ಇದು ವೆಬ್ಸೈಟ್ನಲ್ಲಿ ಹೆಚ್ಚು ಕಡಿಮೆ ಕೋಟಿಗಟ್ಟಲೆ ಪುಸ್ತಕ ಇದೆ. ಆ ಪುಸ್ತಕಗಳು ಈ ಪುಸ್ತಕಗಳು ಅಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿರುವಂಥ ಪುಸ್ತಕಗಳು ನೋಡಿರಿ, ಮಾಧ್ಯಮ ಅಂತ ಬರ್ತಾ ಇದೆ. ಅಂದರೆ ನೀವು ಅದನ್ನು PDFನಲ್ಲಿ ನೋಡ್ಬೋದು ಅಥವಾ ಇ ಪಬ್ ಅಂತ ಕರೀತಾರೆ, ಇ ಪಬ್ಲಿಕೇಶನ್ ಅಂತ ಪುಸ್ತಕದ ಥರ ನಿಮ್ಮ ಅದು ಇ ಪಬ್ಬನ್ನ ಪಬ್ ವರ್ಷನಲ್ಲಿ ಅದೇ ಆ ಪುಸ್ತಕನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಮೊಬೈಲ್ನಲ್ಲಿ ಅದನ್ನ ಪೇಜ್ ತಿರುಗಿಸ್ದಂಗೆ ಹಿಂಗೆ ತಿರುಗಿಸಿ ತಿರುಗಿಸಿ ಓದ್ಬೋದು. PDFನಲ್ಲಿ ಆದರೆ ಹಿಂಗೆ ಸ್ಕ್ರಾಲ್ ಮಾಡ್ತೀರಾ ನೀವು, ಆದರೆ ಹಿಂಗೆ ಪೇಜ್ ತಿರುಗಿಸಿ ಪುಸ್ತಕ ಓದ್ದಂಗೆ ಓದ್ಬೋದು ಇ ಪಬ್. ಅದೇ ಥರ ಬೇರೆ ಬೇರೆ ರೀತಿ ಇದೆ. PDF ಏನಂತಂದರೆ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ ಬರುತ್ತೆ. ಸೊ ಆ ಥರ ಬೇರೆ ಬೇರೆ ರೀತಿಯ ವರ್ಷನ್ಗಳಿದೆ. ಇದು ಒಂದು ರೀತಿ ಅಂದರೆ ಮಾಧ್ಯಮ, ಇಂಟರ್ನೆಟ್ಟಿಂದ ನಾವು ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ಥರದ ಮಾಧ್ಯಮ. ವಾಟ್ಸಪ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕೃತಿಯನ್ನು ನಾವು ಆ್ಯಕ್ಚುಲಿ ಕೃತಿ ಪರಿಚಯ ಇತ್ಯಾದಿಗಳನ್ನೆಲ್ಲ ಮಾಡಿ ನಾವು ಅದನ್ನು ಶೇರ್ ಮಾಡ್ಬೋದು. ಹಾಗೆ ಒಂದು ಕೃತಿ ಸ್ವೀಕಾರಕ್ಕೆ ಒಳಪಡ್ಬೋದು. ಪೇಪರ್ನಲ್ಲಿ ಬಂದಿರುವಂಥ ಒಂದು ವಿಮರ್ಶೆ ಇದೆಯಲ್ಲ ಕೃತಿ ಬಗ್ಗೆ ವಿಮರ್ಶೆ, ಅದನ್ನು ಫೋಟೋ ತೆಗೆದುಬಿಟ್ಟು ಅದನ್ನು ಅಥವಾ ಸ್ಕ್ಯಾನ್ ಮಾಡಿ ಅದನ್ನು ನಾವು ಕಳಿಸ್ಬೋದು. ಅಥವಾ ಕೃತಿಯ ಆಡಿಯೋ ಬುಕ್ ಮಾಡ್ಬೋದು, ಅಂದರೆ ಕೃತಿಯನ್ನು ಓದಿ ರೆಕಾರ್ಡ್ ಮಾಡಿ, ಅಂದರೆ ಇಡೀ ಕೃತಿಯನ್ನು ಓದಿ ರೆಕಾರ್ಡ್ ಮಾಡಿ ಅದನ್ನು ಆಡಿಯೋ ಬುಕ್ ವರ್ಷನಲ್ಲಿ ಕಳಿಸೋದಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ಕೃತಿಗಳು ಸ್ವೀಕರಿಸಲ್ಪಡುತ್ತೆ. ಈ ಥರದ ಅಧ್ಯಯನ ಕೂಡ ಇವತ್ತು ತುಂಬ ಮುಖ್ಯವಾಗಿರುವಂಥದ್ದು. ಯೂಟ್ಯೂಬ್ನಲ್ಲಿ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಆಡಿಯೋ ಬುಕ್, ಹಿಂಗೆ ಇಂಗ್ಲೀಷ್ನ ಬಹುತೇಕ ಪುಸ್ತಕಗಳು ಆಡಿಯೋ ಬುಕ್ ಫಾರ್ಮ್ಯಾಟಲ್ಲಿ ಸಿಕ್ಬಿಡ್ತವೆ. ಅಂದರೆ ಯಾರೋ ಒಬ್ಬರು ಉತ್ತಮವಾಗಿರುವಂಥ ಕಂಠ ಇರುವಂಥವ್ರು ಅದನ್ನು ಓದ್ತಾ ಹೋಗ್ತಿರ್ತಾರೆ. ನೀವು ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಹೋಗ್ಬೋದು ಅಷ್ಟೇ, ಹಾಡು ಕೇಳ್ದಂಗೆ. ಆ ಥರ ನಿಮಗೆ ಜಗತ್ ಪ್ರಸಿದ್ಧ ಕೃತಿಕರ ಕೃತಿಗಳು ಬಹುತೇಕ ಸಿಗ್ತವೆ. PDF ಫಾರ್ಮ್ಯಾಟಲ್ಲಿ ಸಿಗುತ್ತೆ, ವರ್ಡ್ ಫಾರ್ಮ್ಯಾಟ್ಗಳಲ್ಲಿ ಸಿಗುತ್ತೆ, ಆಮೇಲೆ ಕ್ರಿಟಿಸಿಸಮ್ ರೂಪದಲ್ಲಿ ಸಿಗುತ್ತೆ, ಈವನ್ ಅದನ್ನು ದೃಶ್ಯ ರೂಪಕದಲ್ಲಿ ತಂದಿರುವಂಥ ರೂಪಕಗಳಲ್ಲೂ ಸಿಗುತ್ತೆ. ಈಗ ಯಾವುದೋ ನಾಟಕ, ಯಾವುದೋ ನಾಟಕವನ್ನು ಅದನ್ನು ಆ್ಯಕ್ಚುಲಿ ನಾಟಕವಾಗಿ ಅಭಿನಯಿಸಿರುವಂಥ ರೂಪದ ಒಂದು ಡ್ರಾಮಾದ ಒಂದು ಚಿತ್ರಣ ಕೂಡ ಇರುತ್ತೆ. ಅದನ್ನು ಕೂಡ ಏನಂತಂದರೆ ಕೃತಿಯಾಗಿ ನಿಮಗೆ ಬೇರೆ ಬೇರೆ ಅಂತರ್ಜಾಲದ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಅದು ಲಭಿಸಲ್ಪಡುತ್ತೆ ಅನ್ನುವಂಥದ್ದು. ಹೀಗೆ ಇದನ್ನು ಅಧ್ಯಯನ ಮಾಡುವಂಥದ್ದು ಕೂಡ ಒಂದು ಮುಖ್ಯವಾಗಿರುವಂಥ ಬಗೆ ಅನ್ನುವಂಥದ್ದು ಸ್ವೀಕಾರಗಳ ಅಧ್ಯಯನದಲ್ಲಿ. ಸೊ ಫ್ರಾನ್ಸ್ನ ಬಾಲ್ಡನ್ ಸ್ವರ್ಗರ್ ಈ ಬಾಲ್ಡನ್ ಸ್ವರ್ಗರ್ ಅನ್ನುವಂಥ ಲೇಖಕ ಈ ನಿಟ್ಟಿನಲ್ಲಿ ತುಂಬ ಉತ್ತಮವಾಗಿರುವಂಥ ಕೆಲಸ ಮಾಡಿದ್ರು. ಮಾಧ್ಯಮಗಳ ಅಧ್ಯಯನ ಅನ್ನುವಂಥ ಇದು ಬಗೆ ಇದೆಯಲ್ಲ, ಅದರಲ್ಲಿ ತುಂಬ ಕೆಲಸ ಮಾಡಿರುವಂಥವನು ಬಾಲ್ಡನ್ ಸ್ವರ್ಗರ್ ಅನ್ನುವಂಥವನು. ಆಮೇಲೆ ಗಯಟೆ ಇನ್ ಫ್ರಾನ್ಸ್ ಅಂತ, ಫ್ರಾನ್ಸಿಗೆ ಗಯಟೆ ಕೃತಿಗಳು ಪರಿಚಿತವಾಗಿರುವಂಥ ಬಗೆ ಹೇಗೆ ಅನ್ನುವಂಥ ನೆಲೆಯಲ್ಲಿ ಗಯಟೆ ಇನ್ ಫ್ರಾನ್ಸ್ ಅನ್ನುವಂಥ ಆತನ ಕೃತಿ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅಂದರೆ ಗಯಟೆ ಫ್ರಾನ್ಸ್ನಲ್ಲಿ ಹೆಂಗೆ ಸ್ವೀಕೃತಗೊಂಡ, ಫ್ರಾನ್ಸ್ನ ಜನರು ಗಯಟೆನ ಹೆಂಗೆ ಸ್ವೀಕರಿಸಿದ್ರು ಅನ್ನುವಂಥದ್ದು, ಗಯಟೆ ಕೃತಿಗಳನ್ನ ಹೆಂಗೆ ಸ್ವೀಕರಿಸಿದ್ರು ಅನ್ನುವಂಥದ್ದು ಇದೆಯಲ್ಲ, ಆ ಕೃತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ಬಾಲ್ಜಾಕ್ ಅನ್ನುವಂಥ ಒಬ್ಬ ಪ್ರಸಿದ್ಧ ಲೇಖಕ, ಆತನ ಬಗ್ಗೆನೂ ಕೂಡ ಈತ ಬಾಲ್ಡನ್ ಸ್ವರ್ಗರ್ ಅನ್ನುವಂಥವನು ಉತ್ತಮವಾಗಿರುವಂಥ ಒಂದು ಕೃತಿಯನ್ನು ರಚಿಸಿದ್ದಾನೆ. ಅಂದರೆ ಈ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು, ಸ್ವೀಕಾರಗಳ ಅಧ್ಯಯನ ಮಾಡಿದ್ದಾನೆ. ಸ್ವೀಕಾರದ ಅಧ್ಯಯನದಲ್ಲಿ ಮಾಧ್ಯಮ, ಯಾವ ಮಾಧ್ಯಮಗಳ ಮುಖಾಂತರ ಒಬ್ಬ ಲೇಖಕ ತನ್ನ ದೇಶದ ಗಡಿಯನ್ನು ದಾಟಿ ಇನ್ನೊಂದು ದೇಶಕ್ಕೆ ತಲುಪ್ತಾನೆ ಅನ್ನುವಂಥದ್ದು
ಗಯಟೆ ಫ್ರಾನ್ಸ್ಗೆ ತಲುಪಿರುವಂಥ ಗಯಟೆ ಕೃತಿಗಳು ಫ್ರಾನ್ಸ್ ತಲುಪಿರುವಂಥ ಬಗ್ಗೆ, ಬಾಲ್ಜಾಕ್ನ ಕೃತಿಗಳು ವಿವಿಧ ದೇಶಗಳನ್ನು ತಲುಪಿರುವಂಥ ಬಗ್ಗೆ, ಬಲ್ಡನ್ ಸ್ವರ್ಗರ್ ಮಾಡಿರುವಂಥ ಅಧ್ಯಯನ ಈ ಬಗ್ಗೆ ಇದ್ದು ಅಂತ. ಸಾಹಿತ್ಯಿಕ ಅದೃಷ್ಟದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಲಾಗಿದೆ. ಸಾಹಿತ್ಯಿಕ ಅದೃಷ್ಟ ಅಂತಂತಂದರೆ ಒಂದು ಕೃತಿ ಪಡೆಯುವಂಥ ಕೀರ್ತಿ ಜನಪ್ರಿಯತೆ, ಅಥವಾ ಒಂದು ಲೇಖಕ ಪಡೆಯುವಂಥ ಕೀರ್ತಿ ಜನಪ್ರಿಯತೆ ಸ್ಥಾನಮಾನ ಇವೆಲ್ಲನೂ ಕೂಡ ಸಾಹಿತ್ಯಿಕ ಅದೃಷ್ಟ ಅಂತಂತ ಹೇಳಲಾಗಿದೆ. ಈ ಸಾಹಿತ್ಯಿಕ ಅದೃಷ್ಟವನ್ನು ಸಾಹಿತ್ಯಿಕ ಸಿದ್ಧಿ, ಯಾಕೆಂತಂದರೆ ಕೀರ್ತಿ ಅಥವಾ ಜನಪ್ರಿಯತೆ ಪಡೆಯುವಂಥದ್ದಿದೆಯಲ್ಲ, ಅದೇ ಏನಂತಂದರೆ ಒಬ್ಬ ಲೇಖಕನ ಕೃತಿ ಅಂತಿಮವಾಗಿರುವಂಥ ನೆಲೆ ಅಂತ ಭಾವಿಸಲಾಗಿದೆ. ಇದು ಎಷ್ಟು ನಿಜ ಅಷ್ಟು ಸುಳ್ಳು ನನಗಂತೂ ಇದು ಒಪ್ಪೋದಕ್ಕಾಗೋದಿಲ್ಲ. ಆದರೆ ಒಂದು ಸಾಹಿತ್ಯಿಕ ಅದೃಷ್ಟವನ್ನು ಸಾಹಿತ್ಯಿಕ ಸಿದ್ಧಿ ಅಂತಂತ ಕರೆಯಲಾಗಿದೆ, ಭವಿಷ್ಯದ ಬದುಕು ಅಂತಂತ ಕರೆಯಲಾಗಿದೆ, ಮತ್ತು ಲೇಖಕ ಅಥವಾ ಕೃತಿಯೊಂದರ ಸಾಹಿತ್ಯಿಕ ಜೀವನ ಅಂತ ಕರೆಯಲಾಗಿದೆ. ಹಾಗೇನು ಆಗಬೇಕಾಗಿಲ್ಲ, ಯಾಕೆಂತಂದರೆ ಒಂದು ಸಂದರ್ಭದಲ್ಲಿ ಒಪ್ಪಿತವಾಗದೇ ಇರುವಂಥ ಕೃತಿ ಮತ್ತೊಂದು ಸಂದರ್ಭದಲ್ಲಿ ತುಂಬ ಪ್ರಸಿದ್ಧವಾಗುತ್ತೆ. ಆ ಥರದ್ದೆಲ್ಲನೂ ಕೂಡ ಇದೆ. ಈಗ ಕುವೆಂಪು ಅವರ ಎರಡು ಕಾದಂಬರಿಗಳು ತುಂಬ ಪ್ರಸಿದ್ಧವಾಗಿದೆ. ಆದರೆ ರಾಮಾಯಣ ದರ್ಶನ ಪ್ರಸಿದ್ಧವಾಗಿದೆ ಎನ್ನುವಂಥದ್ದು, ಅದಕ್ಕೆ ಬಂದಂಥ ಪ್ರಶಸ್ತಿಗಳು, ಅದು ಅದರ ಮಹಾಕಾವ್ಯ ರೂಪದಲ್ಲಿ ಬಂದಿರುವಂಥದ್ದು, ಕುವೆಂಪು ಅವರ ಹೆಸರು ಇತ್ಯಾದಿಗಳ ಕಾರಣದಿಂದ. ಆದರೆ ರಾಮಾಯಣ ದರ್ಶನವನ್ನು ಓದಿರುವಂಥವ್ರ ಜನ ಅಂತಂದರೆ ಆ ಎರಡು ಮಹಾಕಾವ್ಯಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆ. ಸೊ ಹಾಗಾಗಿ ಏನಂತಂತಂದರೆ ಆದರೆ ಕೃತಿ ನಂತರ ಮುಖ್ಯ ಆಗ್ಬೋದು. ಈಗಾಗಲೇ ರಾಮಾಯಣ ದರ್ಶನವನ್ನು ಓದುವಂಥ ಒಂದು ಅಭ್ಯಾಸ ಜಾಸ್ತಿ ಆಗ್ತಾಯಿದೆ. ಆದರೆ ಕಾದಂಬರಿಗಳಿಗೂ ಹೋಲಿಸ್ಕೊಂಡ್ರೆ ಇನ್ನು ಕೂಡ ಒಂದು ಸ್ವಲ್ಪ ಕಡಿಮೆ. ಯಾಕಂತಂದರೆ ಭಾಷೆ ತುಂಬ ಬಿಗಿಯಾಗಿರುವಂಥದ್ದಲ್ಲಿ ಛಂದಸ್ಸು ಕಾವ್ಯ ಇತ್ಯಾದಿ ಇವೆಲ್ಲನೂ ಕೂಡ ಸ್ವಲ್ಪ ಬಿಗಿಯಾಗಿರುವಂಥದ್ರಿಂದ, ಮತ್ತು ಅದನ್ನು ಅರ್ಥೈಸ್ಕೊಳ್ಳುವಂಥದ್ದು ಸ್ವಲ್ಪ ಸರಳವಾಗಿರುವಂಥ ಗದ್ಯದಂತೆ ಸುಲಭ ಅಲ್ಲದೇ ಇರುವಂಥ ಕಾರಣದಿಂದ ಹಂಗಿರ್ಬೋದು. ಆದರೆ ಕುವೆಂಪು ತಮ್ಮ ಕೃತಿಗಳಲ್ಲಿ ಅತ್ಯಂತ ಉತ್ತಮ ಅಂತಂದ್ಬಿಟ್ಟು ಭಾವಿಸ್ಕೊಂಡಂಥವ್ರು, ವಿಶ್ವಮಾನವ ಪ್ರಜ್ಞೆ ಅನ್ನುವಂಥದ್ದಿದೆಯಲ್ಲ, ಅದು ಆ ಪಾತ್ರಗಳಲ್ಲಿ ರಾಮಾಯಣ ದರ್ಶನ ಎಲ್ಲ ಪಾತ್ರಗಳಲ್ಲಿ ಪರಿಪೂರ್ಣವಾಗಿ ಬಂದಿದೆ ಅಂತ ವೈಯಕ್ತಿಕವಾಗಿ ಒಪ್ಕೊಂಡಿರುವಂಥವ್ರು. ಬಹುತೇಕ ಕೆಲವು ವಿಮರ್ಶಕರುಗಳು ಒಪ್ಪೋದಿಲ್ಲ ಆ ಮಾತನ್ನು. ಇರಲಿ, ಈಗ ಒಂದು ಕೃತಿ ಅಥವಾ ಲೇಖಕನನ್ನು ಬೇರೆ ಬೇರೆ ದೇಶ ಅಥವಾ ಭಾಷೆ ಯಾಕಾಗಿ ಸ್ವೀಕಾರ ಮಾಡ್ತವೆ ಅನ್ನುವಂಥದ್ದು. ಒಟ್ಟು ಸಾಹಿತ್ಯಿಕ ಅದೃಷ್ಟದಲ್ಲಿ ಅಂದರೆ ಜನಪ್ರಿಯತೆ ಅಥವಾ ಒಂದು ಕೃತಿಯೊಂದರ ಸಾಹಿತ್ಯಿಕ ಜೀವನ ಅಥವಾ ಲೇಖಕನೊಬ್ಬನ ಸಾಹಿತ್ಯಿಕ ಜೀವನ ಅಥವಾ ಭವಿಷ್ಯದ ಬದುಕು ಸಾಹಿತ್ಯಿಕ ಸಿದ್ಧಿ ಅಂತಂತೆಲ್ಲ ಕರೀತಾರೆ ಸಾಹಿತ್ಯಿಕ ಅದೃಷ್ಟವನ್ನು. ಸೊ ಆ ಹಿನ್ನೆಲೆಯಲ್ಲಿ ಒಂದು ಕೃತಿ ಅಥವಾ ಲೇಖಕನನ್ನು ಮತ್ತೊಂದು ದೇಶದವರು ಅಥವಾ ಬೇರೆ ಭಾಷೆಯವರು ಯಾಕೆ ಸ್ವೀಕರಿಸ್ತಾರೆ ಅದು ಅದನ್ನು ಅನ್ನುವಂಥದ್ದು ಮುಖ್ಯವಾಗಿರುವಂಥ ಪ್ರಶ್ನೆ. ಸೊ ಅದಕ್ಕೆ ಉತ್ತರಗಳು ಈ ಥರ ಕಂಡುಕೊಳ್ಳಲಾಗಿದೆ. ಏನು ಅಂತಂದರೆ ಸಾಹಿತಿ ತುಂಬ ಪ್ರಸಿದ್ಧನಾಗಿದ್ದರೆ, ಒಂದೇ ಕಾರಣ, ಸಾಹಿತಿ ತುಂಬ ಪ್ರಸಿದ್ಧನಾಗಿದ್ದರೆ ಆತನ ಮುಖ್ಯ ಕೃತಿಗಳ ಜೊತೆಗೆ ಆತನ ಮುಖ್ಯ ಕೃತಿಗಳು ಕೂಡ ಪ್ರಸಿದ್ಧವಾಗ್ತವೆ. ಎಷ್ಟೋ ಸತಿ ನಾವು ಲೇಖಕನ ಹೆಸರು ನೋಡಿ ಕೃತಿಗಳನ್ನು ತೆಗೆದುಕೊಳ್ತೀವಿ, ಅವನ ಎಲ್ಲ ಕೃತಿಗಳನ್ನ ಒಟ್ಟಿಗೆ ಪರ್ಚೇಸ್ ಮಾಡಿಬಿಡ್ತೀವಿ. ಕೆಲವು ಕೃತಿಗಳ ಬಗ್ಗೆ ನಾವು ಕೇಳೇ ಇರೋದಿಲ್ಲ ಆತನ ಕೆಲವು ಕೃತಿಗಳ ಬಗ್ಗೆ. ಸೊ ಹಾಗಾಗಿ ಏನಂತಂದರೆ ಹೀಗೆ ಈಗ ಬೇಂದ್ರೆ ಅಂತಂತ ಹೇಳಿದ ತಕ್ಷಣ ಬೇಂದ್ರೆ ಎಷ್ಟೋ ಕವನ ಸಂಕಲನಗಳು ನಮಗೆ ಗೊತ್ತಿಲ್ಲ, ಅಥವಾ ಕೃತಿಗಳಿಗೆ ಕೆಲವು ಗೊತ್ತಿಲ್ಲ. ಸಾಯೋಆಟ ಅನ್ನುವಂಥ ಒಂದು ನಾಟಕ ಇದೆ ಅವ್ರದ್ದು, ಆ ನಾಟಕದ ಹೆಸರನ್ನು ಕೂಡ ಕೆಲವರು ಕೇಳಿಲ್ಲೇನೋ. ಆದರೆ ಬೇಂದ್ರೆ ಅನ್ನುವಂಥ ಆ ಹೆಸರು ಇದೆಯಲ್ಲ, ಆ ಹೆಸರನ್ನು ಬಲದಿಂದ ತಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ಸಾಹಿತಿ ತುಂಬ ಪ್ರಸಿದ್ಧನಾಗಿದ್ದರೆ ಆತನ ಮುಖ್ಯ ಕೃತಿಗಳು ಕೂಡ ಮುಖ್ಯ ಕೃತಿಗಳ ಜೊತೆ ಸ್ವೀಕಾರಗೊಳ್ತವೆ. ಬೇಂದ್ರೆ ಉತ್ತಮವಾಗಿರುವಂಥ ಅತ್ಯಂತ ಮಹತ್ವದ ಕವಿತೆಗಳನ್ನು ಬರೆದಿರುವಂಥ ಅಥವಾ ಮಹಾಕವಿ ಅಂತಂತ ಹೇಳ್ಬೋದಾಗಿರುವಂಥ ಒಬ್ಬ ವ್ಯಕ್ತಿ. ಯಾಕೆಂತಂದರೆ ಕಾವ್ಯಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಅತ್ಯುನ್ನತವಾಗಿರುವಂಥ ಹೆಸರು ಬೇಂದ್ರೆಯವ್ರದ್ದು, ಸಾಂಸ್ಕೃತಿಕ ವ್ಯಕ್ತಿತ್ವದಲ್ಲೇ ಕುವೆಂಪು ಅವರು. ಸೊ ಹಾಗಾಗಿ ಬೇಂದ್ರೆಯವರ ಕಾವ್ಯಗಳಿದೆಯಲ್ಲ ಅತ್ಯಂತ ಜನಪ್ರಿಯವಾಗಿರುವಂಥದ್ದು. ಆ ಹೆಸರಿನಿಂದನೇ ಅವರ ಎಲ್ಲ ಕೃತಿಗಳನ್ನು ತೆಗೆದುಕೊಳ್ತೀವಿ. ಆದರೆ ಅವರ ಅರಳು ಮರಳು ನಂತರದ ಕೃತಿಗಳು ಬಹುತೇಕ ಅರ್ಥ ಆಗಲ್ಲ ಅನ್ನುವಂಥ ಒಂದು ಅಭಿಪ್ರಾಯವೂ ಕೂಡ ವಿದ್ವಾಂಸರ ವಲಯದಲ್ಲಿ ಇದೆ. ಹಂಗಿದ್ದಾಗ್ಯೂ ಕೂಡ ಬೇಂದ್ರೆಯವರ ಸಮಗ್ರ ಕೃತಿಗಳು ಅಂತಂತ ಬಂದಾಗ ಸಮಗ್ರ ಕೃತಿಗಳನ್ನ ಸ್ವೀಕರಿಸ್ತಾರೆ ಜನರು.
ಪರ್ಚೇಸ್ ಮಾಡ್ತಾರೆ. ಸೊ ಮುಖ್ಯ ಮತ್ತು ಅಮುಖ್ಯ ಕೃತಿಗಳನ್ನುವಂಥದ್ದು ಮುಖ್ಯ ಆಗೋದಿಲ್ಲ, ಹೆಸರು ಎಲ್ಲ ಅದು ಮುಖ್ಯ ಆಗಿಬಿಡುತ್ತವಾಗ. ಹೀಗೆ ಲೇಖಕ ಪ್ರಸಿದ್ಧನಾಗಿದ್ದರೆ ಕೃತಿಗಳು ಸ್ವೀಕರಿಸಲ್ಪಡುತ್ತೆ. ಈವನ್ ಅದು ಕುವೆಂಪುಗೂ ಕೂಡ ಅನ್ವಯಿಸುತ್ತೆ. ಸುಮಾರು ಕೆಲವು ಕೃತಿಗಳ ಹೆಸರು ನಾವು ಕೇಳದೇ ಇರಬಹುದು, ಆದರೆ ಸಮಗ್ರ ಕೃತಿಗಳು ಅಂತ ಬಂದಾಗ ನಾವು ತೆಗೆದುಕೊಳ್ಬಿಡ್ತೀವಿ. ಸೊ ಈ ಥರ ಕೃತಿ ಪ್ರಸಿದ್ಧ ಇದು ಕೃತಿಯಲ್ಲ ಲೇಖಕ ಪ್ರಸಿದ್ಧನಾಗಿದ್ದರೆ ಲೇಖಕನ ಮುಖ್ಯ ಕೃತಿಗಳ ಜೊತೆ ಆ ಮುಖ್ಯ ಕೃತಿಗಳನ್ನು ಕೂಡ ಪರ್ಚೇಸ್ ಮಾಡಿಬಿಡ್ಬೋದು, ಸ್ವೀಕರಿಸಲ್ಪಡ್ಬೋದು ಅನ್ನುವಂಥದ್ದು. ಉದಾಹರಣೆಗೆ ಶೇಕ್ಸ್ಪಿಯರ್ನ ಬೇರೆ ಬೇರೆ ಕೃತಿಗಳು ಕೆಲವು ಪ್ರಸಿದ್ಧವಾಗಿದೆ, ಕೆಲವು ಪ್ರಸಿದ್ಧವಾಗಿಯೇ ಇಲ್ಲ. ಆದರೆ ಅವನ ಸಮಗ್ರ ಕೃತಿಗಳನ್ನು ನಾವು ತೆಗೆದುಕೊಂಡು ಬಿಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಇದು ಎಲ್ಲ ಮುಖ್ಯರಾಗಿರುವಂಥ ಕೃತಿ ಇದು ಲೇಖಕರಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನುವಂಥದ್ದು. ಇನ್ನೊಂದು, ಒಂದು ಕೃತಿಗೆ ಬರುವಂಥ ರಾಷ್ಟ್ರ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಬಹುಮಾನ ಘೋಷಣೆಯಂಥ ಅಸಾಹಿತ್ಯಕ ಕಾರಣಗಳು, ಅಸಾಹಿತ್ಯಕ ಕಾರಣಗಳು, ಸಾಹಿತ್ಯಕ ಕಾರಣ ಅಲ್ಲ, ಸಾಹಿತ್ಯಕವಲ್ಲದ ಕಾರಣಗಳು. ಈಗ ಫಾರ್ ಎಕ್ಸಾಂಪಲ್, ಅಭಿಜಿತ್ ಬ್ಯಾನರ್ಜಿ ಎನ್ನುವಂಥ ಒಬ್ಬ ವ್ಯಕ್ತಿ, ಭಾರತೀಯ ಸಂಜಾತ ಅರ್ಥಶಾಸ್ತ್ರಜ್ಞ, ಯಾರು ಅಂತ ಗೊತ್ತೇ ಇರಲಿಲ್ಲ ನಮಗೆ ಎಲ್ಲಿವರೆಗೆ, ಅವ್ರಿಗೆ ನೊಬೆಲ್ ಬಹುಮಾನ ಬರೋವರೆಗೆ. ಯಾವಾಗ ಅವರ ಪೂರ್ ಎಕನಾಮಿಕ್ಸ್ ಅನ್ನುವಂಥ ಕೃತಿಗೆ ನೊಬೆಲ್ ಬಹುಮಾನ ಬಂತ, ಅಭಿಜಿತ್ ಬ್ಯಾನರ್ಜಿಯವರು ವಿಶ್ವದಾದ್ಯಂತ ಪ್ರಸಿದ್ಧರಾಗಿದ್ದರು, ಭಾರತದಲ್ಲಿ ಗೊತ್ತಿರಲಿಲ್ಲ, ಭಾರತದಲ್ಲಿ ಪ್ರಖ್ಯಾತರಾಗಿಬಿಟ್ರು, ಓ ನಮ್ಮ ದೇಶದವರು ಭಾರತೀಯರು ಅಂತ ಅಂದ್ಬಿಟ್ರು. ಯಾಕೆ ಆ ಥರ ಕಾರಣ? ನೊಬೆಲ್ ಬಹುಮಾನ ಬಂದ್ಬಿಟ್ಟಿದೆ. ಸೊ ಈ ಬಹುಮಾನಗಳಂಥ ಅಸಾಹಿತ್ಯಕ ಕಾರಣಗಳಿದೆಯಲ್ಲ, ಆ ಕಾರಣದಿಂದನೂ ಅವರ ಕೃತಿಗಳನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಭಾರತದ ಅನೇಕರು ಅವರ ಪೂರ್ ಎಕನಾಮಿಕ್ಸ್ ಅನ್ನುವಂಥ ಕೃತಿಯನ್ನು ಸ್ವೀಕರಿಸಿದ್ರು, ಅದು ಪರ್ಚೇಸ್ ಮಾಡಿ ಓದೋದಕ್ಕೆ ಪ್ರಾರಂಭಿಸಿದ್ರು. ಅದೇ ರೀತಿ ಅಮರ್ತ್ಯಸೇನ್ ಕೂಡ ಆ್ಯಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ, ಆದರೆ ಅವರು ಯೋಗಕ್ಷೇಮ ಅರ್ಥಶಾಸ್ತ್ರದ ಬಗ್ಗೆ ಕೆಲಸ ಮಾಡ್ತಾಯಿದ್ರು. ಯಾವಾಗ ಅವ್ರಿಗೆ ನೊಬೆಲ್ ಬಹುಮಾನ ಬಂತು, ಓ ಇವರು ನಮ್ಮ ಭಾರತೀಯರು ಬಂಗಾಳಿಗರು ಅನ್ನುವಂಥ ಒಂದು ಅಭಿಮಾನ ಹುಟ್ಟಿ ಆಮೇಲೆ ಅವರ ಕೃತಿಗಳನ್ನು ಓದೋದಕ್ಕೆ ಪ್ರಾರಂಭಿಸಿದ್ದು. ಸೊ ಈ ಥರ ಬಹುಮಾನಗಳು ಅಂತ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಬಹುಮಾನಗಳಿದೆಯಲ್ಲ, ಇವನು ಕೂಡ ಒಬ್ಬ ಲೇಖಕನನ್ನು ಪ್ರಸಿದ್ಧಿಗೆ ಈಡು ಮಾಡ್ತವೆ, ಅವನ ಕೃತಿಗಳನ್ನು ಸ್ವೀಕಾರಕ್ಕೆ ಒಳಗು ಮಾಡ್ತವೆ. ಇವು ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅನ್ವಯಿಸುತ್ತೆ ಅನ್ನುವಂಥದ್ದು. ಆಮೇಲೆ ಫಾರ್ ಎಕ್ಸಾಂಪಲ್ ಪುಲಿಟ್ಜರ್ ಪ್ರಶಸ್ತಿ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ ಬಂದಂಥ ಪ್ರಶಸ್ತಿ ಇದು ಅರುಂಧತಿ ರಾಯ್ ಅವರು. ಅರುಂಧತಿ ರಾಯ್ ಅಂತಂದರೆ ಯಾರು ಅಂತ ಗೊತ್ತಿರಲಿಲ್ಲ. ಯಾವಾಗ ಅವ್ರಿಗೆ ಪುಲಿಟ್ಜರ್ ಪ್ರಶಸ್ತಿ ಬಂತು ಗಾಡ್ ಆಫ್ ಸ್ಮಾಲ್ ಥಿಂಗ್ಗೆ, ಆಗ ಅವರು ತುಂಬ ಪ್ರಸಿದ್ಧರಾದರು ಭಾರತದಲ್ಲಿ. ಸೊ ಆ ರೀತಿ ಪುಲಿಟ್ಜರ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ನೊಬೆಲ್ ಬಹುಮಾನ ಬಂದಂಥ ಸಂದರ್ಭದಲ್ಲಿ ಆ ಕೃತಿಗಳು ಇದ್ದಕ್ಕಿದ್ದಂಗೆ ಪ್ರಸಿದ್ಧವಾಗ್ತವೆ. ಸೊ ಇದು ಸಾಮಾನ್ಯವಾಗಿರುವಂಥ ಸಂಗತಿ. ಆಗ ಅದರ ಸ್ವೀಕಾರಣೆ ತುಂಬ ಉನ್ನತ ಮಟ್ಟಕ್ಕೆ ಏರ್ತವೆ ಅನ್ನುವಂಥದ್ದು. ಇನ್ನೊಂದು ಏನಂತಂದರೆ, ಈಗಾಗಲೇ ಪ್ರಸ್ತಾಪ ಮಾಡಿರುವಂಥದ್ದು, ಒಂದು ಕೃತಿ ವಿವಾದಾಸ್ಪದವಾಗಿದ್ದರೆ ಆಗಲೂ ಕೂಡ ಅದು ಪ್ರಸಿದ್ಧವಾಗುತ್ತೆ. ಫಾರ್ ಎಕ್ಸಾಂಪಲ್ ಸೆಟಾನಿಕ್ ವರ್ಸಸ್ ಅನ್ನುವಂಥದ್ದು, ಅಥವಾ ತಸ್ಲೀಮಾ ನಜ್ರೀನ್ ಅವರ ಲಜ್ಜಾ ಅನ್ನುವಂಥ ಕೃತಿ ಬಾಂಗ್ಲಾದೇಶದ ಲೇಖಕಿ. ಆಮೇಲೆ ಬೋರಿಸ್ ಪಾಸ್ತರ್ನಾಕ್ ಅನ್ನುವಂಥವನು, ಅವ್ರು ಬರೆದಂಥ ಡಾಕ್ಟರ್ ಜಿವಾಗೋ ಅನ್ನುವಂಥ ಒಂದು ಕೃತಿ. ಅದರಲ್ಲಿ ಕಮ್ಯುನಿಸ್ಟ್ ವಿರೋಧಿಯಾಗಿರುವಂಥ ಕೆಲವು ಅಂಶಗಳಿತ್ತು. ಸೊ ರಷ್ಯಾ ದೇಶ ಕಮ್ಯುನಿಸ್ಟ್ ದೇಶ, ಸಹಜವಾಗಿ ರಷ್ಯನ್ ದೇಶ ಏನು ಮಾಡಿತು ಅಂತಂತಂದರೆ ರಷ್ಯನ್ ಭಾಷೆಯಲ್ಲಿ ಆ ಕೃತಿಯನ್ನು ಪ್ರಕಟ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಬೋರಿಸ್ ಪಾಸ್ತರ್ನಾಕ್ಗೆ. ರಷ್ಯಾದವನೇ ಬೋರಿಸ್ ಪಾಸ್ತರ್ನಾಕ್ ರಷ್ಯನ್ ಭಾಷೆಯಲ್ಲಿ ಪ್ರಕಟ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ, ಯಾಕಂದರೆ ಕಮ್ಯುನಿಸ್ಟ್ ವಿರೋಧಿ ಅಂಶಗಳಿದೆ ಇದರಲ್ಲಿ ಅಂತ, ಕಮ್ಯುನಿಸ್ಟ್ ಸಿದ್ಧಾಂತದ ವಿರೋಧಿ ಅಂಶಗಳಿದೆ ಅಂತ. ನಂತರ ಅದು ಇಟಲಿ ಭಾಷೆಗೆ ಟ್ರಾನ್ಸ್ಲೇಷನ್ ಆಯಿತು, ಅನುವಾದ ಆಯಿತು ಅಥವಾ ಭಾಷಾಂತರ ಆಯಿತು. ಯಾವಾಗ ಇಟಲಿ ಭಾಷೆಗೆ ಅದು ಭಾಷಾಂತರ ಆಯಿತು ಅದಕ್ಕೆ ನೊಬೆಲ್ ಬಹುಮಾನ ಬಂದ್ಬಿಡ್ತು. ಆ ಇಟಲಿ ಭಾಷಾಂತರದ ಬೋರಿಸ್ ಪಾಸ್ತರ್ನಾಕ್ನ ಡಾಕ್ಟರ್ ಜೀವಾಗು ಅನ್ನುವಂಥ ಕೃತಿಗೆ ಯಾವಾಗ ಅದಕ್ಕೆ ನೊಬೆಲ್ ಬಹುಮಾನ ಬಂತು ಅದು ಜಗತ್ಪ್ರಸಿದ್ಧವಾಗಿಬಿಡ್ತು, ಎಲ್ಲರೂ ಅದನ್ನು ಓದೋದಕ್ಕೆ ಶುರು ಮಾಡಿಬಿಟ್ರು. ಈವನ್ ರಷ್ಯನ್ರು ಕೂಡ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು.
ಸೊ ಈ ರೀತಿ ಒಂದು ಕೃತಿ ಸ್ವೀಕರಣೆಗೆ ಕಾರಣ ಆಗುತ್ತೆ. ಮತ್ತು ಇನ್ನೊಂದು ಅಂಶ ಏನಂತಂದರೆ, ಯಾವುದಾದ್ರೂ ಒಂದು ಕಾಲದಲ್ಲಿ ನಡೆಯುವಂಥ ಸಾಹಿತ್ಯಿಕ ಚಳುವಳಿ ಏನಾದರೂ ತುಂಬ ಉತ್ತುಂಗದಲ್ಲಿದ್ದರೆ, ಆ ಚಳುವಳಿಯ ಬೀಸಿನಲ್ಲಿ ಹಲವಾರು ಲೇಖಕರು ಅಥವಾ ಕೃತಿಗಳು ಸ್ವೀಕೃತರಾಗ್ತಾರೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಉದಾಹರಣೆಯನ್ನು ಕೊಡುವುದಾದರೆ, ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ರಷ್ಯಾದ ಅನೇಕ ಕೃತಿಗಳು ಕನ್ನಡಕ್ಕೆ ಭಾಷಾಂತರಗೊಂಡು ಸ್ವೀಕೃತಗೊಂಡು. ಮ್ಯಾಕ್ಸಿಮ್ ಗಾರ್ಕಿಯ ಜೀವನ ಚರಿತ್ರೆ 3 ವಾಲ್ಯೂಮ್ನಲ್ಲಿ ಬಂತು. ಮ್ಯಾಕ್ಸಿಮ್ ಗಾರ್ಕಿಯ ಮದರ್, ತಾಯಿ ಅನ್ನುವಂಥ ಹೆಸರಲ್ಲಿ ನಿರಂಜನರು ಅನುವಾದ ಮಾಡಿದ್ರು. ಆಮೇಲೆ ಪುಷ್ಕಿನ್ನ ಕವಿತೆಗಳು ಟ್ರಾನ್ಸ್ಲೇಷನ್ ಆಯಿತು. ಟಾಲ್ಸ್ಟಾಯಿಯ ಕೃತಿಗಳು ಅನುವಾದಗೊಂಡು, ಹೀಗೆ ಅನೇಕ ರಷ್ಯನ್ ಲೇಖಕರ ಕೃತಿಗಳು ಕನ್ನಡಕ್ಕೆ ಸ್ವೀಕಾರಗೊಂಡು. ಹೀಗೆ ಒಂದು ಕೃತಿ ಅಥವಾ ಲೇಖಕ ಬೇರೆ ಬೇರೆ ಕಾರಣಗಳಿಂದ ಸ್ವೀಕಾರಗೊಳ್ತಾರೆ. ಎಷ್ಟು ಸ್ವೀಕಾರಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ, ಆದರೆ ಆ ಸ್ವೀಕಾರಗಳ ಪ್ರಮಾಣ ಇದೆಯಲ್ಲ, ಅದು ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರೋದಿಲ್ಲ. ಇದು ಕೂಡ ತುಂಬ ಮುಖ್ಯವಾಗಿರುವಂಥ ಅಂಶ. ಒಂದು ಕೃತಿ ಅಥವಾ ಒಬ್ಬ ಲೇಖಕರನ್ನು ಎಲ್ಲ ಕಾಲದಲ್ಲೂ ಒಂದೇ ರೀತಿ ಸ್ವೀಕರಿಸ್ತಾರೆ, ಒಂದೇ ಮಟ್ಟದಲ್ಲಿ ಒಂದೇ ಹಂತದಲ್ಲಿ ಸ್ವೀಕರಿಸ್ತಾರೆ ಅಂತಂತೇನಲ್ಲ. ಬದಲಿಗೆ ಕೆಲವು ಸಂದರ್ಭದಲ್ಲಿ ನಿರಾಕರಿಸ್ಬೋದು, ಕೆಲವು ಸಂದರ್ಭದಲ್ಲಿ ಅವಜ್ಞೆಗೊಳಗಾಗಿರ್ಬೋದು, ನಂತರ ಪ್ರಸ್ತುತವಾಗ್ಬೋದು, ಹೀಗೆಲ್ಲನೂ ಕೂಡ ಇರುತ್ತೆ. ಚಾರ್ಲ್ಸ್ ಬೋದಿಲೇರ್ನ ಕೃತಿ ತುಂಬ ಪ್ರಸಿದ್ಧವಾಗಿದ್ದು ಅವನ ಮರಣ ನಂತರ. ಸೊ ಈ ರೀತಿ ಇರ್ತವೆ. ಸೊ ಇದು ಕಾಲದಿಂದ ಕಾಲಕ್ಕೆ ಒಂದು ಕೃತಿಯ ಸ್ವೀಕಾರದ ಪ್ರಮಾಣ ಇದೆಯಲ್ಲ ಅಥವಾ ಸ್ವೀಕರಣೆ ಇದೆಯಲ್ಲ, ಇದು ಬದಲಾಗುತ್ತೆ. ಉದಾಹರಣೆಗೆ ನವೋದಯದ ಸಂದರ್ಭದ ಮತ್ತು ಆ ನಂತರದ ಸಂದರ್ಭ, ನವೋದಯ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ನ ಕೃತಿಗಳು ತುಂಬ ಉನ್ನತ ಮಟ್ಟದಲ್ಲಿ ಸ್ವೀಕರಣೆಗೆ ಒಳಗಾಗಿದ್ದವು. ಆದರೆ ನಂತರದ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಶೇಕ್ಸ್ಪಿಯರ್ನ ಅಧ್ಯಯನ ಕಡಿಮೆ ಆಯಿತು, ಶೇಕ್ಸ್ಪಿಯರ್ನ ಸ್ವೀಕಾರ ಅನ್ನುವಂಥದ್ದು ಕಡಿಮೆ ಆಯಿತು. ಈ ಅಧ್ಯಯನದಲ್ಲಾಗಿರುವಂಥ ಏರಿಳಿತ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ಏನು ಅಂತಂತಂದರೆ, ಆಲ್ರಿಚ್ ವೈಸ್ಟೀನ್ ಏನು ಹೇಳ್ತಾನೆ ಅಂತಂದರೆ, ಸಾಹಿತ್ಯಿಕ ಸಿದ್ಧಿ ಇದೆಯಲ್ಲ, ಸಾಹಿತ್ಯಿಕ ಅದೃಷ್ಟ ಅನ್ನುವಂಥ ಅರ್ಥದಲ್ಲಿ, ಇದು ಇತರ ಎಲ್ಲ ಸಂಗತಿಗಳಂತೆ ಸಾಮಾನ್ಯವಾಗಿ ಅದು ತೋರು ನೋಟದ್ದು, ಅದು ತೋರಿಕೆಯದ್ದಷ್ಟೇ, ಮತ್ತು ಅದು ಅಲ್ಪಾಯುಷ್ಯ ಹೊಂದಿರುವಂಥದ್ದು, ಶಾಶ್ವತ ಅಲ್ಲ ಅದು. ಸಾಹಿತ್ಯಿಕ ಸಿದ್ಧಿ ಅನ್ನುವಂಥದ್ದು ಸುಮ್ಮನೆ ಒಂದು ತೋರು ನೋಟದ್ದು ಮತ್ತು ಶಾಶ್ವತವಲ್ಲದ್ದು, ಅಲ್ಪಾಯುಷ್ಯ ಹೊಂದಿರುವಂಥದ್ದು ಅಂತಂತ ಹೇಳಿದ್ದಾನೆ. ಅದೇನಾದರೂ ಇದ್ರೂ ಕೂಡ ತೌಲನಿಕ ಸಾಹಿತ್ಯ ಅಧ್ಯಯನದಲ್ಲಿ ಸ್ವೀಕಾರದ ಅಧ್ಯಯನ ಅನ್ನುವಂಥದ್ದು ತುಂಬ ವ್ಯಾಪಕವಾಗಿರುವಂಥ ಕ್ಷೇತ್ರ. ಈ ವ್ಯಾಪಕವಾಗಿರುವಂಥ ಕ್ಷೇತ್ರದಲ್ಲಿ ಹಲವು ವಿವಿಧ ಅಂದರೆ ಉಪ ಬಗೆಗಳನ್ನು ಮಾಡಿಕೊಳ್ಳಲಾಗಿದೆ. ಉಪ ಬಗೆಗಳ ಅಧ್ಯಯನ ಇದೆಯಲ್ಲ, ಅದು ಸ್ವೀಕಾರದ ಅಧ್ಯಯನದಲ್ಲಿ ಮುಖ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವೀಕಾರದ ಅಧ್ಯಯನಕ್ಕೆ ತೌಲನಿಕ ಸಾಹಿತ್ಯ ಅಧ್ಯಯನ ಕ್ಷೇತ್ರದಲ್ಲಿ ಒಂದು ವ್ಯಾಪಕವಾಗಿರುವಂಥ ಮಾನ್ಯತೆ ಕೂಡ ಸಿಕ್ಕಿದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇವತ್ತು ಇಲ್ಲಿಗೆ ಇದು ನಿಮ್ಮ ಈ ಸ್ವೀಕಾರಗಳ ಅಧ್ಯಯನ ಅನ್ನುವಂಥ ಈ ಪಾರ್ಟ್ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ಅಧಿವೇಶನವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ, ಮತ್ತು ನಿಮ್ಮ ವ್ಯಾಸಂಗವನ್ನು ಕೂಡ ನೀವು ಕೈಬಿಡಬೇಡಿ, ನಿಷ್ಠೆಯಿಂದ ಅದನ್ನು ಮಾಡಿ ಅಂತಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅನ್ಕೊಂಡಿದ್ದೆ. ನಮಸ್ಕಾರ.